ಮಾತುಗಳಿಗೆ ಒತ್ತಾಯಿತು ಅತ್ತಯ್ಯ ನಿನ್ನ ತೇರ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕಪಟ ನಾಟಕ ಸೂತ್ರಧಾರಿ ಬಿಳಿ ಬೆಟ್ಟದ ಒಡೆಯ ಬಿಳಿಗಿರಿಯ ರಂಗಯ್ಯ ನಮೋ ಶಾಲೆಯಲ್ಲಿ ಕುಳಿತು ನಾರಾಯಣ ಯೋಚನೆ ಮಾಡಿದ್ರು. ಅನೇಕ ಅವತಾರಗಳನ್ನೆತ್ತಿ ಅನೇಕ ಭಕ್ತರನ್ನು ಕಾಪಾಡಿ ದುಷ್ಟರನ್ನು ಸಂಹಾರ ಮಾಡಿದ ನನ್ನನ್ನ, ನನ್ನ ಇಬ್ಬರ ಹೆಂಡತಿರು ಎಲ್ಲ ದೇವಮಾನವರ ಮುಂದೆ ನನ್ನ ಮಾನ ತೆಗೆದು ಬಿಟ್ರಲ್ಲ, ಏನ್ ಮಾಡ್ಲಿ ಇವಾಗ? ಇವರಿಗೆ ಸರಿಯಾದ ರೀತಿ ಬುದ್ಧಿಯನ್ನು ಕಲಸಿ ನಾನು ನೆಮ್ಮದಿಯಾಗಿರಬೇಕು ಅಂದರೆ ಮತ್ತೊಂದು ಹೆಣ್ಣನ್ನ ತಂದು ನಾನು ಪಟ್ಟದರಸಿಯಾಗಿ ಮಾಡಿಕೊಳ್ಳಬೇಕು. ಈ ಬೆಳ್ಳಿ ಬೆಟ್ಟಕ್ಕೆ ಯಾರು ಸಿಗ್ತಾಳೆ ನನಗೆ ಈ ಬೆಳ್ಳಿ ಬೆಟ್ಟದಲ್ಲಿ ಅಂತೇಳಿ ನಾರಾಯಣ ಸುತ್ತಲೂ ಎಲ್ಲಾ ಪೋಡಿಗೆ ದೃಷ್ಟಿ ಬೆಡಗೆ ನೋಡ್ತಿದ್ದಾರೆ. ಯಾವ್ಯಾವ ಪೋಡು ಅಂತ ಹೇಳಿದ್ರೆ ಆನೆ ಮಾದೇನ ಪೋಡು, ಸಿದ್ದೈನ ಪೋಡು, ಬಾಳೆ ಪೋಡು, ಎರಕನಗದ್ದೆ ಪೋಡು, ಪುರಾಣಿಕ ಪೋಡು, ಮಂಜಿಗುಂಡಿ ಪೋಡು, ದೊಡ್ಡ ಸಂಪಿಗೆ ಪೋಡು, ಗೊಲ್ಲಗೇರಿ ಪೋಡು, ಈ ಎಲ್ಲಾ ಪೋಡಿಗಳಿಗೂ ದೃಷ್ಟಿ ಬೆಡಗೆ ನೋಡ್ತಿದ್ದರೆ ನಾರಾಯಣ ಎಲ್ಲೂ ಅಂತ ಚೆಲುವೆ ಕಾಣಲಿಲ್ಲ. ಏನ್ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಿರಬೇಕಾದ್ರೆ ಶ್ರೀಮನ್ ನಾರಾಯಣ ಕಟ್ಟೆ ಕಡಿಯದಾಗಿ ಸಾಲಿಗರ ಬೊಮ್ಮೇಗೌಡನ ಪೋಡಿತ್ತಲ್ಲ ದೃಷ್ಟಿ ಬೆಡಗೆ ನೋಡ್ತಿದ್ದಾರೆ. ಆ ಪೋಡಿಗೆ ನಾರಾಯಣ ಅಲ್ಲಿ ಯಾರಿದ್ದಾರೆ? ಆಹಾ, ಸಾಲಗರ ಬೊಮ್ಮೆಗೌಡನಿಗೆ ಏಳು ಜನ ಹೆಣ್ಣು ಮಕ್ಕಳು, ಒಬ್ಬಳಿಗಿಂತ ಎಲ್ಲಕ್ಕೆ ಚಿಕ್ಕವಳು ಚಿಕ್ಕೆಣ್ಣು ಕುಸುಮಾಲೆ ಸೂರ್ಯ ನಕ್ಷತ್ರ ಕುಸುಮಾಲೆ ಮೇಲೆ ನಾರಾಯಣ ದೃಷ್ಟಿ ಬೆಳಗ್ಗೆ ನೋಡಿದ. ಆಹಾ ಆಹಾ, ಎಂತ ಚೆಲುವೆ ಇವಳು, ಆದ್ರೆ ಸ್ವಲ್ಪ ಖಾರವಾಗಿದ್ದಾಳಲ್ಲಪ್ಪ ಇವಳು, ಏನ್ ಮಾಡ್ಬೇಕು? ಅಲ್ಲ, ಇವಳು ಸಿಕ್ತಾಳೋ ಸಿಕ್ಕಲ್ವೋ ಗೊತ್ತಿಲ್ವಲ್ಲ, ಎಂತೆಂತ ಅವ್ರನ್ನೋ ಬಗ್ಗಿಸ್ಬಿಟ್ಟಿದ್ದೀನಿ. ಈ ಕುಸುಮಾಲೆ ಯಾವ ಲೆಕ್ಕ ನನಗೆ? ಬಗ್ಗದಿರುವ ಹೆಣ್ಣ ನಾನು ಬಗ್ಗಿಸ್ಕೊಳ್ದೆ ಹೋದೆ ಮ್ಯಾಲೆ ನಮ ಈ
ಮಾಡಿದೆ ಇರುವ ಎಣ್ಣ ನಾನು ಒಲಿಸೆಗಳದೆ ಓದೆ ಮ್ಯಾಲೆ ಸಂಕುಚಾಗಟೆ ಹಿಡಿದು ಎದ್ದಕ್ಕದಿರುವ ಎಣ್ಣ ನಾನು ತಪ್ಪಿಸಗಳದೆ ಓದೆ ಮ್ಯಾಲೆ ಮೇಲುಕೋಟೆ ಚೆಲುವ ರಾಯಣ ಅಣ್ಣನಲ್ಲ ಆಹಾಡ್ಕೊಂಡು ಸಿಂಗರಿಗೆ ತಿರುಪತಿ ನಾರಾಯಣನಿಗೆ ಅಣ್ಣ ಕಡಿಯಕ್ಕೊಬ್ಬಳ ತಂದೆ ಕಾಯಿಸಕ್ಕೊಬ್ಬಳ ತಂದೆ ಕಡದು ಬೆಣ್ಣೆಯ ಹದ ಮಾಡೋದಕ್ಕೆ ಕಡಿಯಲೊಂದಿನ ತರಬೇಕಾದ್ರೆ ಕುಸುಮಾಲಿನ ತಂದೆಯೇ ತರಬೇಕು ಈ ಬೆಳ್ಳಿ ಬೆಟ್ಟಕ್ಕೆ. ಆವಾಗ ಇವರಿಬ್ಬರಿಗೆ ಬುದ್ಧಿ ಬರುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಾ ಕುಳಿತಿದ್ದಾರೆ ನಾರಾಯಣ. ಆ ಯೋಚನೆಯನ್ನು ಮಾಡಿ ನಾರಾಯಣ ಎಲ್ಲಿಗೆ ಬರ್ತಿದ್ದಾರೆ? ಇಬ್ಬರ ಮಡದಿರಿದ್ದಾರಲ್ಲ ಅಲ್ಲಿಗೆ ಬರ್ತಿದ್ದಾರೆ. ಆ ಅರಮನೆಗೆ ಬಂದು ಇಬ್ಬರ ಮಡದಿರನ್ನ ಯಾವ ರೀತಿ ಕೂಗ್ತಾ ಇದ್ದಾರೆ ನಾರಾಯಣ? ಬಾರಣ್ಯ ಲಕ್ಷ್ಮೀದೇವಿ ಬಾರಣ್ಯ ತುಳಸಮ್ಮ ಬಾಳ ಬುದ್ಧಿಯ ಬಾಳ ಬುದ್ಧಿಯ ನಿಮಗೆ ಹೇಳುತ್ತೀನಿ ಲಕ್ಷ್ಮೀದೇವಿ ಓಡೋಡಿ ಬಂದ್ರೆ ಎಂದ ಬಂದು ನಮಸ್ಕಾರ ಮಾಡಿದ್ರು. ಸ್ವಾಮಿ, ಏನು ನಮ್ಮನ್ನು ಕರೆದ ಕಾರಣ? ಲಕ್ಷ್ಮೀದೇವಿ ಸ್ವಾಮಿ ತುಳಸಮ್ಮ, ನನ್ನಿಂದ ನೀವು ಬಾಳ ನೊಂದೋಗಿದ್ದೀರಿ ಕಣ್ರೆ. ಅಯ್ಯೋ ಇಲ್ಲ, ಸುಮ್ಮನೆ ಇರಿ, ನೀವು ಹಾಗೆಲ್ಲ ಮಾತಾಡಬಾರ್ದು. ಏನೇ ಆಗ್ಲಿ, ನಾನು ನಿಮಗೆ ಬಾಳ ಹೊಟ್ಟೆ ಉರಿಸ್ಬಿಟ್ಟಿದ್ದೀನಿ ಕಣ್ರೆ. ಯಾಕೆಂದ್ರೆ ಇವಾಗ ನಾನು ನಿಮ್ ಮಂಡೆಗೆ ಹೂವನ್ನು ತರಬೇಕಾಗಿದೆ, ನನಗೆ ವಿಳ್ಯವನ್ನು ಕೊಡಿ, ನಾನು ಹೋಗಿ ಹೂ ತರ್ತೀನಿ ಅಂತ ಹೇಳಿ ನಾರಾಯಣ ಹೇಳಿದ್ರು. ಬೆಳಗೀರಿ ರಂಗಯ್ಯನ ನೋಡೋಣ ಬನ್ನಿ, ಹೂವ ಚೆಲ್ಲಿ ಪೂಜೆ ಮಾಡಿ ವರವ ಬೇಡೋಣ ಬನ್ನಿ. ಬೆಳಗೀರಿ ರಂಗಯ್ಯನ ನೋಡೋಣ ಬನ್ನಿ, ಹೂವ ಚೆಲ್ಲಿ ಪೂಜೆ ಮಾಡಿ ವರವ ಬೇಡೋಣ ಬನ್ನಿ. ಬೆಳಗೀರಿ ರಂಗಯ್ಯನ ನೋಡೋಣ ಬನ್ನಿ, ಮರುಗ ಹೋಗಿ ಮಲ್ಲಿಗೆ ತರಬೇಕಾಗಿದೆ, ಸಂಪಿಗೆ ವನಕ್ಕೆ ಹೋಗಿ ಕೆಂಡ ಸಂಪಿಗೆ ತರಬೇಕಾಗಿದೆ, ನಿಮಗೆ ಒಪ್ಪಿ ವಿಳ್ಯವನ್ನು ಕೊಡ್ರೆ ನಾನು ಹೋಗಿದ್ದು ಬರಬೇಕು. ಯಾಕೆಂದ್ರೆ ಇನ್ನ ಮೇಲೆ ಎಲ್ಲೇ ಹೋಗ್ಲಿ ಎಲ್ಲೇ ಬರ್ಲಿ ಅವ್ರಿಗೆ ಹೇಳಿಬಿಟ್ಟು ಹೋಗಿದ್ದು ಬನ್ನಿ ಸ್ವಾಮಿ ಅಂತೇಳಿ ವಿಳ್ಯ ತಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ಕೇಳಿದ್ರು ನಾರಾಯಣ. ಅದಕ್ಕೆ ಇಬ್ಬರು ಮಾಡಿದ್ರೆ ಹೇಳ್ತಾರೆ,
ಅಕ್ಕ ನಮ್ ಸ್ವಾಮಿಯವ್ರನ್ನ ಏನೋ ಅನ್ಕೊಂಡಿದ್ದೋ ನೋಡಿದ್ಯಾ, ಆಗಿಲ್ಲ ಈಗಿಲ್ಲ, ಮದುವೆ ಆದಾಗಿಲ್ಲ, ಶೋಭನ ಆದಾಗಿಲ್ಲ, ಮುಬ್ಬಿನ ಕಾಲದಲ್ಲಿ ನಮ್ಮ ತಲೆಗೆ ಹೂ ತರಬೇಕು ಅನ್ನ ಆಸೆ ಇವಾಗ ಯಾಕೆ ಬಂತೋ ಗೊತ್ತಿಲ್ಲ. ಹೂವಿನ ನೆಪದಲ್ಲಿ ಬೇರೆ ಇನ್ಯಾರಾದ್ರೂ ನೋಡ್ಬೇಕೋ ಏನೋ ಗೊತ್ತಿಲ್ಲ, ಅದಕ್ಕೆ ಹೋಗ್ತಿದ್ದಾರೆ. ಅಲ್ಲ ಕಣ್ರೆ, ಏನ್ ಮಾತು ಅಂತ ಮಾತಾಡ್ತೀರಾ? ಅಲ್ಲ ಕಾರೆ ಕಾನಂಗೆ ನನ್ನ ಮಾರಿಯಲ್ಲ ಬತ್ತೊಯ್ದು ಕಣ್ಣೇರ ಸಂಗ ನಮಗೆ ಎದ್ರೆ ಕುಂತ್ಕೊಳ್ಳಾರಿ. ಮುಪ್ಪನ ಕಾಲದವನು ನನಗ್ಯಾಕ ಬೇಕು ಹೆಣ್ಣು ಮಕ್ಕಳ ಸಂಘ, ನಾನು ಹೂ ತರ್ತೀನಿ ವಿಳ್ಯವನ್ನು ಕೊಡಿ ಅಂತೇಳಿ ಕೇಳಿದೆ. ಆಹಾ, ನಿಮ್ ಮೇಲೆ ನಮಗೆ ನಂಬಿಕೆ ಇಲ್ಲ, ನಿಜವಾಗ್ಲೂ ಹೂ ತರ್ತೀನಿ ನನಗೆ ವಿಳ್ಯವನ್ನು ಕೊಡ್ರೆ. ಯಾಕೆ ಸ್ವಾಮಿ ಯಾವತ್ತು ಇಲ್ದೆ ಇವತ್ತು ಹೂ ತರ್ತೀನಿ ಕೇಳ್ತಾ ಇದ್ದೀರಿ? ಯಾಕೆಂದ್ರೆ ನಾನು ನಾಟ್ಯ ಶಾಲೆಯಲ್ಲಿ ಕೂತಿದ್ನಲ್ಲ, ಆಗ ನಿಮ್ಮಣ್ಣ ಮುಡುಕು ತೊರೆ ಮಲ್ಲಪ್ಪ ಪತ್ರವನ್ನು ಬರೆದಿದ್ದ, ಮುಂದೆ ಬರುವುದು ಮುಡುಕು ತೊರೆ ಮಹಾನಂದಿಯಲ್ಲಿ ಜಾತ್ರೆ ಇದೆ ಬಾವಾಜಿ. ಬಾವಾಜಿ, ಮುಡುಕುತ್ತರೆ ಮಹಾನಂದಿಯಲ್ಲಿ ಸುರಮುನ್ನೂರು ದೇವಾನು ದೇವತೆಗಳು ಸೇರ್ತಾರೆ. ಅಲ್ಲಿಗೆ ನೀವು ಕೂಡ ನಮ್ಮ ತಂಗಿದಿರನ್ನ ಇಬ್ರು ಕರ್ಕೊಂಡು ಶೃಂಗಾರವಾಗಿ ಬರಬೇಕು ಅಂತೇಳಿ ಪತ್ರ ಬರೆದಿದ್ದಾನೆ. ಮೊನ್ನೆ ಮೊನ್ನೆ ತಾನೆ ನಮಗೂ ನಿಮಗೂ ಗಲಾಟೆ ಆಗಿ ನಿಮ್ಮ ಅಣ್ಣಂದಿರು ಬಂದು ನ್ಯಾಯ ಮಾಡಿ ಹೋಗಿದ್ದಾರೆ. ಹೌದು, ನೀವು ಈ ಸಮಯದಲ್ಲಿ ತಲೆಗೆ ಹೂನು ಮುಡ್ಕೊಳ್ಳದೆ ಶೃಂಗಾರವಾಗದೆ ನನ್ನ ಜೊತೆಲಿ ಬಂದ್ರೆ ನಿಮ್ಮನ್ನು ನೋಡಿದ ಕೂಡಲೇ ಅಲ್ಲಿರೋ ದೇವತೆಗಳೆಲ್ಲ ಸೇರ್ಕೋತಾರೆ. ಹೌದು, ಏನಮ್ಮ ಹೂವಿನ ವನದ ಮಧ್ಯದಲ್ಲಿ ಇದ್ದಾನೆ ನಿಮ್ಮ ಯಜಮಾನ, ಒಂದು ಹೂ ಮುಡಿಕೊಂಡು ಬರಬಾರ್ದಾಗಿತ್ತೆ ನೀವು? ಆವಾಗ ಏನು ಹೇಳ್ತಾರಲ್ಲ, ಅವರೇ ಅವರೇ ಬ್ಯಾರೆ, ಅವರೇ ಕೇರ ಮೊರೆನೇ ಬ್ಯಾರೆ ಎಂದಾಗೆ ನಿಮ್ಮ ಅಣ್ಣ ತಮ್ದಿರು ಅಕ್ಕ ತಂಗಿರು ಒಂದ್ ಕಡೆ ಸೇರ್ಕೊಂಡು ಹೊಳಕ್ ಶುರು ಮಾಡ್ತೀರಿ. ಅಲ್ಲಿ ಮಾನ ಕಳೆದೀರಾ ಮಾನ ಕಳಿತೀರೇನೆ ಸಭೆಯಲ್ಲಿ? ನೀವು ನನಗೆ ಅಪ್ಪಣೆ ಕೊಟ್ರೆ ನಾನು ಹೂ ತರ್ತೀನಿ, ನಾವೆಲ್ಲರೂ ಶೃಂಗಾರವಾಗಿ ನೀವು ಹೂ ಮುಡ್ಕೊಂಡು ಒಡವೆ ಆವರಣ ಹಾಕೊಂಡು ದೃಢ ವಾಹನದ ಮೇಲೆ ಹೋದರೆ ಜಾತ್ರೆ ನೋಡಕ್ಕೂ ಬಹಳ ಚಂದ, ನಮಗೂ ಮರ್ಯಾದೆ ಉಂಟು. ಅಕ್ಕ, ನಮ್ಮ ಯಜಮಾನ್ರನ್ನ ತುಂಬಾ ಕೆಟ್ಟವರು ಅನ್ಕೊಂಡಿದ್ದ, ಬಹಳ ಒಳ್ಳೆಯವರು. ಅಲ್ಲ ನೋಡ್ದ, ನಮ್ಮ ಯಜಮಾನ್ರು ಜಾತ್ರೆಗೆ ಹೋಗೋಣ ನಮ್ಮ ಅಣ್ಣನ ಮನೆಗೆ ಅಂತ ತಿಳ್ತಿದ್ದಾರೆ. ಅದೇನು ಹೇಳ್ತಾರಲ್ಲ, ನಮ್ಮ ಯಜಮಾನರು ತುಂಬಾ ಒಳ್ಳೆಯವರೇ, ಕೆಟ್ಟವರ ಮೇಲೆ 78 ಕಲ್ಲು ಅಂದಂಗೆ ನಾವು ಅವ್ರ ಒಳ್ಳೆ ಮನಸ್ಸನ್ನ ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ಇಲ್ಲ ಇಲ್ಲ ಇಲ್ಲ, ನಾವು ವಿಳ್ಯ ಕೊಟ್ಟು ಸ್ವಾಮಿಯವ್ರ ಕೆಲ ಹೂ ತೋರಿಸ್ಕೊಂಡು ನಾವು ಜಾತ್ರೆಗೆ ಹೋಗಿದ್ದು ಬರಬೇಕು ಅಂತ ಬಹಳ ಸಂತೋಷವಾಯ್ತು ಇಬ್ಬರಿಗೂ. ಹೌದು, ಆಗ ಇಬ್ಬರ ಮರಡದಿರು ವಿಳ್ಯವನ್ನು ತಂದು ನಾರಾಯಣನಿಗೆ ಕೊಡ್ತಾ ಇದ್ದಾರೆ. ಸ್ವಾಮಿ ಹೋಗಿ ಹೂವನ್ನು ತೆಗೆದುಕೊಂಡು ಬನ್ನಿ ಅಂತೇಳಿ ವಿಳ್ಯವನ್ನು ಕೊಟ್ಟಾಗ ಸ್ವಾಮಿ ಹಿಂಗ್ ಕುಣಿತಾ ಇದ್ದೀರಿ? ಯಾಕೆ ಅಂದ್ರೆ ನಾನು ಈಚೆಗೆ ಹೋಗ್ಲಿ ಆಚೆಗೆ ಬರ್ಲಿ ನನ್ನ ಹಿಂದಿಂದೆ ಕಳಗಿಸ್ತಾ ಇದ್ರಿ ಗರುಡವಾಹನನ್ನ ಹನುಮಂತನ್ನ, ನಿಮ್ಮಿಂದ ವಿಳ್ಯ ತಕ್ಕೊಂಡಿದ್ದೀನಿ ನಾನು, ಎಲ್ಲಿಗೆ ಹೂ ತೊರಕ್ತಾನೆ? ಇಲ್ಲ ಇಲ್ಲ, ಹಣ್ಣು ಎಂದರು ಒಂದೇ, ಹೂ ಒಂದರು ಒಂದೇ, ಹೆಣ್ಣು ಒಂದರು ಒಂದೇ, ನಿಮ್ಮ ಮ್ಯಾಲೆ ಇನ್ನೊಂದ್ ಹೆಣ್ಣು ತರಕ್ ಹೋಗ್ತಾ ಇದ್ದೀನಿ. ಇವಾಗಲೇ ನೋಡಿದ್ರೆ ನಿಮ್ಗೆ ಕಾರ್ಯಕಾರ ಹೆಂಗ ಮಾರಿ ಎಲ್ಲ ಬತ್ತೋಗಿದೆ. ಏನೇ ಹೀಗೆ ಹೇಳ್ತಾ ಇದ್ದೀರಾ? ಏರಿ ಮ್ಯಾಲೊಂದು ಹುಣಸೆ ಮರ, ಅದಕ್ಕೆ 70 ವರ್ಷ ತುಂಬೋಗಿದೆ, ಹುಳಿ ಏನಾದ್ರೂ ಕಡಿಮೆ ಆಗಿದೆ ಏನು? ಈ ಬೆಳ್ಳಿ ಬೆಟ್ಟದಲ್ಲಿ ಸುಂದರಿ ಒಬ್ಬಳು ಹುಟ್ಟಿದ್ದಾಳೆ ನನಗಾಗಿ. ಯಾರು ಸ್ವಾಮಿ ಅವಳು? ಸಾಲಗರ ಬೊಮ್ಮೆಗೌಡನಿಗೆ 7 ಜನ ಹೆಣ್ಣು ಮಕ್ಕಳು, ಒಬ್ಬಳಗಿಂತೊಬ್ಬ ಜಾತಕದ ಎಳೆ.
ಸ್ವಾಮಿ, ನಾರಾಯಣ ನಿಮ್ಮ ಕೈ ಮುಗಿದು ಕೆಳಕೊಳ್ತೀನಿ ಅಂತ ಕೆಲಸ ಮಾತ್ರ ಮಾಡಬೇಡಿ ಸ್ವಾಮಿ. ಇಲ್ಲ ಇಲ್ಲ, ಕಾಡಿಬೇಡುವೆ ಕರ ಮುಗಿದು ನಿಮಗೆ, ಕಾಡಿಬೇಡುವೆ ಕರ ಮುಗಿದು ನಿಮಗೆ. ಮತ್ತೊಂದು ಹೆಣ್ಣ ನೀವು ತರಬೇಡಿ ಸ್ವಾಮಿ. ಎಷ್ಟು ಕಾಡಿಬೇಡಿದರು ನಮ್ಮ ಮಾತಿಗೆ ಬೆಲೆ ಇಲ್ಲದೆ ನೀವು ನಿಂತಿದ್ದೀರಲ್ಲ. ಆ ಸ್ವಾಲಿಗರ ಹೆಣ್ಣು ಮಕ್ಕಳನ್ನು ತರಬೇಡಿ. ಇಲ್ಲಿಗೆ ನಿಮಗೆ ಬುದ್ಧಿ ಕಲಿಸಬೇಕಾದ್ರೆ ನಾನು ಕುಸುಮಾಲನ ತಂದೆ ತರ್ತೀನಿ ಎಂದರು. ಹೋಗಿ ಎಲ್ಲಾದ್ರೂ ಹೋಗಿ. ಏನ್ರೇ ನನ್ನನ್ನ ನೀವೇ ತಳ್ಳಿದ್ದೀರಿ ಮನೆಯಿಂದ ಆಚೆಗೆ? ನಾನು ಎಲ್ಲಾದ್ರೂ ಹೋಗ್ತೀನಿ, ಏನಾದ್ರೂ ಮಾಡ್ತೀನಿ. ಆಗ ಇವರಿಬ್ರು ಗಳಗಳನ್ನ ಕಣ್ಣಲ್ಲಿ ನೀರು ಸುರಿಸುತ್ತಾ ಮನೆ ಒಳಗಡೆ ಬಂದರು. ನಾರಾಯಣ 101 ಬಿರುದು ರಿಕ್ಷಾ ಲಾಂಛನಗಳನ್ನು ಧರಿಸಿಕೊಂಡು ಎಲ್ಲಿಗೆ ಹೋಗ್ತಿದ್ದಾರೆ? ಅಲ್ಲಾಣೆ ಇಲ್ಲಾಣೆ ಕಲ್ಯಾಣಿ ಕೊಳಕಾಣೆ ಗಂಗಾಧರಯ್ಯನ ಗುಡಿಗಾಣೆ ನಾರಾಯಣ ಕೊಳಕಾಣೆ ಗಂಗಾಧರನ ಗುಡಿಗಾಣೆ ಬಾಳೆಪೋಡನ್ನು ಬಿಟ್ಟು ಬರ್ತಿರುವಂತ ಸಮಯದಲ್ಲಿ ಗಂಗಾಧರಪ್ಪನ ಗುಡಿಯನ್ನು ನೋಡಿದ ನಾರಾಯಣ. ಆ ಗುಡಿ ಹತ್ರ ಬಂದು ನಿಂತ್ಕೊಂಡ. ಗಂಗಾಧರಪ್ಪ ಗುಡಿ ಒಳಗಡೆ ಕೂತಿದ್ದಾರೆ. ನಾರಾಯಣ ಗುಡಿ ನೀಚಿ ನಿಂತ್ಕೊಂಡು ಬುಗುಬುಗುಬುಗನೆ ಶಂಕು ದಣಿ ದಣಿದನ್ನೇ ಜಾಗಟಿಯನ್ನು ಮಾರಿಸಿದ್ರು. ಓಹೋ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕಪಟ ನಾಟಕ ಸೂತ್ರಧಾರಿ ನಾರಾಯಣ, ಇದೇನು ಇಲ್ಲಿವರೆಗೂ ಬಂದ ಕಾರಣ? ಗಂಗಾಧರಪ್ಪ, ನಾನು ಸ್ವಾಲಗರ ಕೂಡಲೇ ಭಿಕ್ಷಾ ಮಾಡ್ಕೊಂಡು ಬಂದು ಕಾಲು ನೊಂದೋಗಿದೆ. ನನ್ನ ಸಂಕು ಜಾಗಟೆ ಭವನಾಸಿ ಮಡಗಕ್ಕೆ ಸ್ವಲ್ಪ ಜಾಗ ಕೊಡಯ್ಯ. ಅಯ್ಯೋ, ಅನ್ನೆಡಂಕದ ಗುಡಿಯೊಳಗೆ ಜಾಗ ಇಲ್ಲ ಮಡಗಿ ಸ್ವಾಮಿ ಎಂದಾಗ ಆ ನಾರಾಯಣ ಅವರ ಶಂಕನ್ನು ತೆಗೆದು ಒಳಗಡೆ ಮಡಗಿದ್ರು. ಶಂಕು ಮಡಗಕ್ಕೇನೋ ಜಾಗ ಕೊಟ್ಟೆ ಗಂಗಾಧರಯ್ಯ, ನನ್ನ ಬಿರುದು ಭಿಕ್ಷಾ ಬಾಂಕಿ ಇವೆಲ್ಲವನ್ನು ಮಡಗದಕ್ಕೆ ಸ್ವಲ್ಪ ಜಾಗ ಕೊಡಯ್ಯ, ಸ್ವಲ್ಪ ನಾನು ಸಮಾಧಾನವಾಗಿ ಕೂತ್ಕೋಬೇಕು. ಅಯ್ಯೋ ಮಡಗಿ ಸ್ವಾಮಿ ಅಂದ್ರು. ಆಗ ಅವರ ಭವನಾಸಿ ಬಾಂಕಿ ಅವರ ಬಿರುದು ಲಾಂಛನ ಆ ಹರಿಗೆಯನ್ನು ಮಡಗಿದ ಕೂಡಲೇ 13 ಅಂಕ ಹಿಡ್ಕೊಳ್ತು. ಒಂಬತ್ತಾಯ್ತಿ, ಉಳಿದದ್ದು ಎಷ್ಟಪ್ಪ? ಮೂರು ಅಂಕದಲ್ಲಿ ಗಂಗಾಧರಯ್ಯ ಕೂತಿದ್ದ. ನಾರಾಯಣ ನೋಡಿದ್ರು, ಅಲ್ಲಯ್ಯ ಕೂತ್ಕೊಳ್ಳಕ್ ಒಂದ್ ಸ್ವಲ್ಪ ಜಾಗ ಕೊಡಬಾರ್ದೇನಯ್ಯ? ಬನ್ನಿ ಸ್ವಾಮಿ, ಕೂತ್ಕೊಳ್ಳೋಣ ಪಕ್ಕದಲ್ಲೇ ಅಂದಾಗ ನಾರಾಯಣ ಪಾದ ಮಡಗಿದ್ರು ಒಳಗಡೆ. ಅವರ ಪಾದ 3 ಅಂಕ ಹಿಡ್ಕೊಂಡ್ಬಿಡ್ತು. ಜಾಗಟೆ ಮಡಗಕ್ಕೆ ಜಾಗ ಕೇಳಿ ಜಾಗವೇ ನಂದು ಒಂದಂಗಾಯ್ತು ನಾರಾಯಣನ ಕತೆ. ಸ್ವಾಮಿ, ನನ್ನನ್ನೇ ಈ ಚಿಕಳಿಸ್ಬಿಟ್ರಲ್ಲ, ನನ್ನ ಗತಿ ಏನು ಅಂದ ಗಂಗಾಧರಯ್ಯ. ಈ ಜಾಗ ನನಗೆ ಬೇಕು, ಮುಂದೆ ಬಾಳೆಪೋಡಿದೆ, ಅಲ್ಲಿ ಹೋಗಿ ನೀನು ನೆಲೆಸು ಅಂತೇಳಿ ಗಂಗಾಧರನ ಮುಂದಿಗೆ ಕಳಿಸ್ಕೊಟ್ಟ ನಾರಾಯಣ. ಆ ಯಾವ ಗಂಗಾಧರಯ್ಯನ ಗುಡಿಯಲ್ಲಿ ಆವತ್ತಿನ ರಾತ್ರಿ ಮನೆಗಿದ್ದ ನಾರಾಯಣ ಒತ್ತು ಮೂಡಿ ಬೆಳಗರಿಯದೊಳಗಾಗಿ ಆ ಎರ್ಕನಗದ್ದೆ ಪೋಡನಲ್ಲಿ ಬೋಧಿ ಜನಾಂಗದವರು ದೊಡ್ಡದಾದ ಅರೇಕಲಿನ ಮೇಲೆ ಬಂಡೆ ಚಚ್ಚಿತ ಕೂತಿದ್ರು. ಓ ಶ್ರೀಮನ್ ನಾರಾಯಣ ಪೋತ ಉಂಡಾರು ಅಂದರೋ ರಾಂಡಿ ಅಂದ್ರೋ ರಾಂಡಿ ಅಂದ್ರೆ ನಾರಾಯಣ ಹೋಗ್ತಿದ್ದಾರೆ, ಎಲ್ರು ಬನ್ನಿ ಎಲ್ರು ಬನ್ನಿ ಅಂತೇಳಿ ಓಡೋಡಿ ಬಂದು ನಾರಾಯಣನ ಪಾದಕ್ಕೆ ಶರಣ ಮಾಡಿದ್ರು. ಅಯ್ಯ, ಏನ್ರಯ್ಯ ನಿಮ್ಮ ಕಷ್ಟ? ದೇವಡಾ, ತಿನ್ನದಾನಿಕೆ ಅನ್ನಮಲೇದು, ಮಡದಿ ಮಕ್ಕಳು ಉಪವಾಸ ಮುಂಡಾರು. ದೇವಡಾ, ಮನೆಗೆ ಮಂಚೇದಿ ಸೈ ಸ್ವಾಮಿ, ಮಂಚೇದಿ ಸೈ ಎಂದ್ರು. ಅಯ್ಯ, ನಿಮಗೆ ನಾವು ಭಾಗ್ಯವನ್ನು ಕೊಡಬೇಕಾದ್ರೆ ನನ್ನ ಹರಿಗೆಯನ್ನು ಇಳುಕಿ ಮಡಗಬೇಕು ನಾನು, ಇದಕ್ಕೆ ಬಲಿಯನ್ನು ಕೊಡ್ರಯ್ಯ ನನ್ನ ಹರಿಗೆಗೆ ಎಂದ್ರು. ಬಲಿ ಅಂತೇ ಏನ್ ಸ್ವಾಮಿ? ಬಲಿ ಅಂದ್ರೆ ಯಾವ್ದಾದ್ರೂ ಪ್ರಾಣಿಯನ್ನು ತಂದು ಈ ಹರಿಗೆಗೆ ಬಲಿಯನ್ನು ಕೊಡ್ರಯ್ಯ ಅಂದ್ರು. ಬೆಟ್ಟ ಗುಡ್ಡ ಕಾಡು ಮೇಡು ಕಲ್ಲು ಬಂಡ್ರೆ ಎಲ್ಲವನ್ನು ಹುಡುಕಾಡ್ಬಿಟ್ರು. ಅಲ್ಲೊಂದು ಬಂಡೆ ಮರೆಯಲ್ಲಿತ್ತು, ಇಲಿ ಏ ಪಟ್ಕೊಂಡಿ 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 ಅಂತೇಳಿ ಎಲ್ಲರೂ ಸೇರಿ ಹಿಡ್ಕೊಂಡು ಬಂದು ಆ ಶ್ರೀಮನ್ ನಾರಾಯಣನ ಹರಿಗೆಗೆ ಬಲಿಯನ್ನು ಕೊಟ್ರು. ಹಟ್ಟಿಯ ಕಟ್ಟವರು ತೊಟ್ಟಿಯ ಅವರು ನಿಮ್ಮ ಹುಡುಕುತ್ತ ಬರಬೇಕು ತಂದ ಆಹಾ ನಿಮ್ಮ ಹುಡುಕುತ್ತ ಬರಲಿ ಕಾಡೋ ಭಕ್ತರೆ ನನ್ನ ಹೆಸರಲ್ಲಿ ಬದುಕಬೇಕು ತಂದ ಹಟ್ಟಿಯ ಕಟ್ಟ
ಹೆತ್ತವರ ತೊಟ್ಟಿಯ ತಿರೆವವರು ನಿಮ್ಮನ್ನು ಹುಡುಕುತ್ತ ಬರಲಿ. ನನ್ನ ಹೆಸರನ್ನು ಹೇಳಿ ಅರೇ ಕಲ್ಲು ಬಂಡೆ ಮೇಲೆ ನಿಂತ್ಕೊಂಡು ಒಂದು ಏಟು ಹೊಡೆದರೆ ದಾರದ ಎಳೆ ಎಳೆಯಾಗಿ ಬಿಟ್ಟು ಹೋಗಬೇಕು ಹಾಗಂತೇಳಿ ಆಶೀರ್ವಾದವನ್ನು ಮಾಡಿ ಅವತ್ತು ರಾತ್ರಿ ಅಲ್ಲೇ ಉಳಿದಿದ್ರು ನಾರಾಯಣ. ಅವ್ರನ್ನ ಕಳಿಸಿ ಕೊಡುವಾಗ ಅವರೆಲ್ಲರೂ ಪೊಯ್ದಾಂಡಿ ಸ್ವಾಮಿಯೇ ಪೊಯ್ದಾಂಡಿ, ಪೊಯ್ದಾಂಡಿ ಸ್ವಾಮಿಯೇ ಪೊಯ್ದಾಂಡಿ, ಆ ನಾರಾಯಣನಿಗೆ ಶರಣ ಮಾಡಿ ಕಳಿಸ್ಕೊಡ್ತಿದ್ದಾರೆ. ನಾರಾಯಣ ಎಲ್ಲಿಗೆ ಬರ್ತಿದ್ದಾರೆ? ಆಹಾ, ಶಂಕನ ಕಲ್ಲೇರಿಗೆ ಬಂದಾನು ಬೆಳಗಿರಿ ರಂಗ. ನಾನಾ ಯೋಚನೆಯ ಬಂದು ಕೂತ್ಕೊಂಡ ನಾರಾಯಣ ಆ ಸುಂದರವಾದ ಕಾಡು ನೋಡಿ ಹೇಳ್ತಾನೆ, ಆಹಾ, ಈ ಕಾಡಿಗೇನಾದ್ರೂ ಕುಸುಮಾಲೆ ಬಂದ್ರೆ ಆನಂದವಾಗಿ ಅವಳ ಜೊತೆಲಿ ಒಂದ್ ನಾಲ್ಕು ಮಾತಾಡಬಹುದೇ? ಎತ್ತ ನೋಡಿದ್ರತ್ತ ಹೂವಿನವನ, ಸಂಪಿಗೆಯ ಮರದ ಸಾಲು, ಬಹಳ ಸಂತೋಷವಾಯ್ತಿದ್ದ ನೋಡಿ. ಈ ಕಾಡಿಗೇನಾದ್ರೂ ಕುಸುಮಾಲೆ ಬಂದ್ರೆ ರೊಟ್ಟಿ ಜಾರಿ ತುಪ್ಪಕ್ ಬಿದ್ದಾಗತ್ತೆ ಅಂತ ಯೋಚನೆ ಮಾಡಿಕೊಂಡ ನಾರಾಯಣ. ಅಷ್ಟರಲ್ಲಿ ಬೆಳಗಾಗತ್ತಾ ಇದೆ. ಬೊಮ್ಮೇಗೌಡ ನಮ್ಮ ಏಳು ಜನ ಹೆಣ್ಣು ಮಕ್ಕಳು ಶ್ರಾವಣ ಶನಿವಾರ ಬೆಳಗಿರಿ ರಂಗಯ್ಯನ ಪೂಜೆ ಮಾಡಬೇಕಲ್ಲ, ಅದಕ್ಕೆ ಅವರೆಲ್ಲರೂ ಬೆಳ್ಳಿ ಬಿದಿಗೆ ತಕ್ಕೊಂಡು ಬರ್ತಿದ್ದಾರೆ. ಒತ್ತಂತೆ ಎದ್ದು ದೊಡ್ಡರಂಗಿ, ಚಿಕ್ಕರಂಗಿ, ದೊಡ್ಡ ಕೇತಿ, ಚಿಕ್ಕೇತಿ, ಲಚ್ಚಿ, ಲಕ್ಷ್ಮಿ, ಇವರ ಮಧ್ಯದಲ್ಲಿ ಕುಸುಮಾಲೆ ಬಿಟ್ಟುಕೊಂಡು ಸೂರ್ಯೋದಯವಾಗುವ ಸಮಯ ಅವರೆಲ್ಲರೂ ಬರ್ತಿದ್ದಾರೆ ಕಲ್ಯಾಣಿ ಕೊಳಕ್ಕೆ ನೀರಿಗಾಗಿ. ಆಹಾಹಾಹಾಹಾ, ಎಂತ ಚೆಲುವೆನೆಯ ಇವಳು, ಎಂತ ಚೆಲುವೆ, ನಾನು ಬಯಸದಾಗೆ ಬರ್ತಿದ್ದಾಳಲ್ಲ. ಬೆಳ್ಳಿ ಮುಡಿತು ಬಾರೆ ಅಕ್ಕಯ್ಯ ಬೆಳ್ಳಿ ಬಿಂದಿಗೆ ತಾರೆ, ಕಾರ್ಯ ನನಗೆ ಜಯ ಜಯ ಎಂದವನೇ.
ಅಕ್ಕ ತಂಗಿರು ಬರ್ತಿದ್ದಾರೆ. ಕಾಳಿಂಗ ಸರ್ಪ ಸರ 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 ಸರನೆ ಹಿಂದೆ ಹರ್ಕೊಂಡು ಹೋಗಿ ಆ ಏಳು ಜನ ಅಕ್ಕ ತಂಗಿರನ್ನ ಅಟ್ಟಿಸ್ಕೊಂಡು ಓಡ್ತಾ ಇದೆ. ಅವರೆಲ್ಲರೂ ಒಬ್ಬೊಬ್ಬರು ಒಂದೊಂದು ಕಡೆ ಬಿಂದಿನೆಲ್ಲ ಬೀಸಾಡಿ ಓಡ್ಬಿಟ್ರು. ಕುಸುಮಾಲಿನ ಅಟ್ಟಿಸ್ಕೊಂಡು ಓಡ್ತಿದೆ ಹಾವು. ಆ ಹಾವನ್ನು ನೋಡಿ ಅಕ್ಕ ಅಯ್ಯೋ ಅಯ್ಯೋ ನಾರಾಯಣ ನನ್ನನ್ನು ಕಾಪಾಡು ಕಾಪಾಡು, ನಮ್ಮಪ್ಪನ ಮನೆಯ ದೇವರು ನಾರಾಯಣ ಎಲ್ಲಿದ್ದೀಯ ನನ್ನನ್ನು ಕಾಪಾಡು. ನಾರಾಯಣ ಈ ಹಾವು ನನ್ನಿಂದ ಹೊರಗಾಗಿ ಹೊರಟೋದ್ರೆ ಮುಂದೆ ಬರುವ ದೊಡ್ಡ ಜಾತ್ರೆಗೆ ಹಾಮೆಕ್ಕೆ ಕಾಯಿ ಹಣ್ಣು ಜವನನ್ನು ತಂದು ನಿನ್ನ ತೇರಿಗೆ ಎಸಿತೀನಿ, ಹಾವು ಹೊರಗಾಗಿ ಹೋಗಲಿ ಎಂದ್ಲು. ನಾರಾಯಣನಿಗೆ ಸಂತೋಷವಾಯಿತು, ಅಂತೂ ನನ್ನ ಜಾತ್ರೆಗೆ ಬರ್ತೀಯ ನೀನು. ನೀನು ಬಂದ ಹಾಮೆಕ್ಕೆ ಕಾಯನ್ನ ತೇರಿಗೆ ಎಸರೆ ಅದರಲ್ಲಿ ಒಂದು ವಿಶೇಷವಿರಲಿ, ಮೇಲಿಂದ ಬೀಳುವ ಆಮೆಕ್ಕೆ ಕಾಯನ್ನ ಕೈಯಲ್ಲಿ ಆತ್ಕೊಂಡು ತಿಂದ್ರೆ ಸಿಹಿ ಬರಲಿ, ಕೆಳಗಡೆ ಬಿದ್ದದ್ದನ್ನ ಕಹಿ ಬರಲಿ ಎಂದು. ನಾರಾಯಣ ಆ ಹಾವಿಗೆ ಕೈ ಬೀಸಿದ್ರು. ಏಳು ತಲೆ ಕಾಳಿಂಗ ಸರ್ಪ ಸರ 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 ಹರಿದು ಬಂದು ನಾರಾಯಣನ ಮುಂದೆ ನೆರಳಾಗಿ ಕೂಡ್ತು. ಈ ಏಳು ಜನ ಅಕ್ಕ ತಂಗಿರು ಒಟ್ಟಾಗಿ ಬಂದು ಸೇರ್ಕೊಂಡ್ರು. ತಂಗಿ ಕುಸುಮಾಲೆ ನಿನಗೇನು ಆಗ್ನಿಲ್ವೇನೆ? ಇಲ್ಲ ಅಕ್ಕ, ಹಾವು ಹೊರಗಾಗಿ ಹೊಟ್ಟೆಯಿತು ರಂಗಯ್ಯನ ಜ್ಞಾನ ಮಾಡಿದ್ದಕ್ಕೆ. ಹೋಗ್ಲಿ ಬಾ ಹೋಗೋಣ ಅಂತೇಳಿ ಅವರೆಲ್ಲರೂ ಕಲ್ಯಾಣಿ ಕೊಳಕ್ಕೆ ಬಂದು ಬಿಂದಿಗೆನ ಬೆಳಗಿ ನೀರು ತುಂಬಿಕೊಂಡು ಸಾಲು ಸಾಲಾಗಿ ಹೋಗ್ತಿದ್ದಾರೆ. ಹೋಗುವಾಗ ನಾರಾಯಣ ನೋಡಿದ್ರು, ಆಹಾ ನನ್ನ ಚಿಕ್ಕಣ್ಣು ಕುಸುಮಾಲೆ ಪಾದ ಕಲ್ಲು ಮುಳ್ಳಿಗೆ ಸಿಕ್ಕಿ ನೊಂದೋಗ್ಬಿಡ್ತದೆ ಅಂತೇಳಿ ಕೂಡಲೇ ಮರನ ಒಂದು ಬಾರಿ ಹಳ್ಳಾಡಿಸಿದ್ರು ಜಗ್ಗಿಸಿ. ಆ ಸಂಪಿಗೆ ಹೂವೆಲ್ಲ ಬಳಬಳ ಬಳಬಳ ಸುರಿದೋಯ್ತು ನೆಲಕ್ಕೆ. ಏ ದೊಡ್ಡರಂಗಿ ಚಿಕ್ಕೇತಿ ನೋಡೋ, ಹೆಂಗೂ ರಂಗೈರು ಪೂಜೆಗೆ ಹೋಗ್ತಾ ಇದ್ದೀವಿ, ಬಿಂದಿಗೆ ಹಿಳಕ್ಕೆ ಮಡಗಿ ಹೂವನ್ನ ಹಾಕೊಂಡು ಹೋಗೋಣ ಅಂತೇಳಿ ಅವರೆಲ್ಲರೂ ಹೂವನ್ನ ಹಾಯ್ಕೊಳ್ಳೋದಕ್ಕೋಸ್ಕರವಾಗಿ ಬಿಂದಿಗೆನ ಕೆಳಗಡೆ ಇಳಕಿ ಹೂವನ್ನೆಲ್ಲ ಹಾಯ್ಕೊಳ್ತಾ ಇದ್ದು. ಹಿಂದೆ ಬರವಳು ಬ್ಯಾಡ ಮುಂದೆ ಹೋಗವಳು ಬ್ಯಾಡ ಮಧ್ಯದ ಒಳಗೆ ಮಧ್ಯದಲ್ಲೋಗೋ ಚಿಕ್ಕಣ್ಣು ಕುಸುಮಾಲೆ ಸದ್ಯ ನನ್ನ ಜೀವಕ್ಕೆ ಯಾರಿರಬಹುದು ಈ ಒತ್ತಿನಂತೆ ನಮ್ಮನ್ನ ಈ ರೀತಿ ರೇಗಿಸ್ತಾರೆ ಅವರು ಅಂತೇಳಿ ಸುತ್ತಲೂ ಹುಡುಕಾಡ್ಬಿಟ್ರು. ಬೇಲಿ ಬಿಂಕ ಕಾಡು ಮೇಡು ಕಲ್ಬಂಡಿ ಎಲ್ಲ ಹುಡುಕ್ಬಿಟ್ರು, ಎಲ್ಲೂ ಕಾಣಲಿಲ್ಲ. ಅಲ್ಯಾಕೆ ಇಲ್ಯಾಕೆ ಹುಡುಕಿರಿ ಹುಡುಗಿರೆ ಇಲ್ಲೇ ಕುಂತಿವನಿ ಒಬ್ರು ಆ ಕೋತಿಯನ್ನ ಹಿಡಿದು ನೆಲಕ್ಕೆ ಬಡಿಯೋಣ ಅಂತ ಹೇಳಿ ಎಲ್ಲರೂ ಹತ್ತಕ್ಕೆ ಪ್ರಾರಂಭಿಸಿದ್ರು, ಹತ್ತಕ್ಕಾಗ್ಲಿಲ್ಲ. ಆದ್ರೆ ಕುಸುಮಾಲೆ ಹಾಗೂ ಹೀಗೂ ಮಾಡಿ ಆ ಕೊಂಬೆಯಿಂದ ಈ ಕೊಂಬೆ ಈ ಕೊಂಬೆಯಿಂದ ಆ ಕೊಂಬೆಗ ಕೂತ್ಕೊಂಡು ಆ ನಾರಾಯಣನ ಕಾಲಿನ ಹಿಡಿದು ಹೇಳ್ದ ಕುಸುಮಾಲೆ, ತಾಲಿಯ ಕಟ್ಟಿಲ್ಲ ಮಾಲೆಯ ಹಾಕನಿಲ್ಲ ಆಗ್ರಹ ಹಿಡ್ಕಂಡ್ಯ ನಡಿ ನಮ್ಮೂರಿನ ಹುಡುಗರಿಗೆ ಹೇಳೋಣ, ಈ ಕೋತಿನ ಹಿಡಿದು ಬಿಸಿನೀರು ಗಜ್ಜಿ ಬೆತ್ತಲ್ಲಿ ಹೊಡೆದ್ರೆ ಸೊರ ಹೋಗುತ್ತೆ ಅಂತೇಳಿ ಎಲ್ಲರೂ ಹೊರಟೋದ್ರು. ಊರಿನ ಜನ ಕರ್ಕೊಂಡು ಬರೋದಕ್ಕೆ ಪರವಾಗಿಲ್ಲ, ಎಲ್ಲರೂ ಊರಿಗೆ ಹೊರಟೋದ್ರು. ಅರಕೆ ಮಾಡ್ಕೊಂಡಿದ್ದಾಳೆ ಜಾತ್ರೆಗೆ ಬರ್ತೀನಿ ಅಂತ. ಈಗ ಹೇಗಾದ್ರೂ ಮಾಡಿ ನಾನು ಊರಿಗೆ ಹೋಗಿ ಇವ್ರಿಗೆ ವಾರ ಒಪ್ಪತ್ತು ಹೇಳಿದ್ರೆ ಇವ್ರು ಜಾತ್ರೆಗೆ ಬರ್ತಾರೆ ಅಂತೇಳಿ ಯೋಚನೆ ಮಾಡಿಕೊಂಡ ನಾರಾಯಣ ಕಲ್ಯಾಣಿ ಕೊಳವಿತ್ತಲ್ಲ ಅಲ್ಲಿ,
ಅಲ್ಲಿ ಬಂದು ಸ್ನಾನ ಮಡಿಗಳನ್ನು ಮಾಡಿ ನಾಮ ಧರಿಸ್ಕೊಳ್ತಿದ್ದಾನೆ ನಾರಾಯಣ ಸ್ವಾಲಗಟ್ ಪೊಡಗ ಹೋಗೋದಕ್ಕೋಸ್ಕರ. ಆ ನಾಮ ಈ ನಾಮ ಮೇಲು ತೋಟೆ ನಾಮ ಮೇಲಾದ ಬೆಳ್ಳಿ ಬೆಟ್ಟದ ಮೇಲೆ ಇಬ್ಬರು ಮಾಡಿದ್ರು ಯೋಚನೆ ಮಾಡಿದ್ರು. ಅಂದು ಹೋದ ನನ್ನೊಡೆಯ ಇಂದು ಬರಲಿಲ್ಲ ಎಲ್ಲೋದನ ಕಾಣೆ ಎಲ್ಲೋದರ ಕಾಣೆ. ಹನುಮಂತ ಏನಮ್ಮ ಅಯ್ಯ ನಾರಾಯಣ ಹೋಗಿ ಬಹಳ ದಿನವಾಯಿತು, ಹೌದು ಅವರ ನೋಡದೆ ನಾವು ಊಟ ಮಾಡುವಾಗಿಲ್ಲ, ಕಣ್ಣಿಗೆ ನಿದ್ರೆ ಇಲ್ಲ, ನೆಮ್ಮದಿ ಇಲ್ಲ ಮನಸ್ಸಿಗೆ, ಅವ್ರು ಎಲ್ಲಿದ್ದಾರೆ ನೋಡ್ಕೊಂಡು ಬಾ ಹೋಗು. ಒಳ್ಳೆ ಗ್ರಾಚಾರ ಬಂತು ಕಣಕ್ಕ, ಅದೇನ್ ಹೇಳ್ತಾರಲ್ಲ ಎದುರುಗಡೆ ಇದ್ರೆ ಕಣ್ಣುರಿ ಕಾಣ್ಲಿಲ್ಲ ಅಂದ್ರೆ ಒಟ್ಟುರಿ ಎಂದಂಗಾಯ್ತು. ಗದೆಯನ್ನು ಎತ್ತಿ ಎಗಲಿ ಮಾರ ಮಡಿಕೊಂಡು ಹನುಮಂತ ಜೈ ರಘುವೀರ ಸಮರ್ಥ ಅಂತ ಹೇಳಿ ಆ ಬೆಳ್ಳಿ ಬೆಟ್ಟದಿಂದ ಹಾರಿದ. ಸುತ್ತಲೂ ಬೆಟ್ಟಗಳೆಲ್ಲ ಉಡಿಕೊಂಡು ಬರ್ತಿದ್ದಾನೆ. ರಂಗ ಬಾರೋ ಗೋವಿಂದ ಬಾರೋ ಬೆಳ್ಳಿ ಬೆಟ್ಟದ ಒಡೆಯ ಎದ್ದು ಬಾರೋ ಪೋಡನೆಲ್ಲ ಉಡಿಕೊಂಡು ಬರ್ತಿದ್ರೆ ಅಲ್ಲೊಂದು ಕಡೆ ಕೆರೆ ಏರಿ ಮೇಲೆ ಕೂತ್ಕೊಂಡು ನಾಮ ಬಳಕತ್ತಿದ್ರು ನಾರಾಯಣ. ಅದನ್ ನೋಡ್ದ ಹನುಮಂತ, ಅಯ್ಯೋ ಈ ನಾರಾಯಣನಿಗೆ ಯಾಕೆ ಬೇಕಾಗಿತ್ತು ಈ ಕೆಲಸ, ಇಬ್ರು ಮಾಡಿದಿರ ಮನೇಲಿ ಬಿಟ್ಬಿಟ್ಟು ಮೂರು ನಾಮ ಬಳಕತ್ತ ಕೂತವನಲ್ಲ, ಭಾವ ಭಾವ ಈ ಕಾಡಿನಲ್ಲಿ ನನ್ನನ್ನು ಭಾವ ಅನ್ನೋರು ಯಾರಪ್ಪ, ಯೋ ನೀನ್ ಯಾಕಯ್ಯ ಬಂದೆ ಇಲ್ಲಿವರೆಗೂ, ನಾನೇನಪ್ಪ ಮಾಡ್ಲಿ, ನಿನ್ನಿಬ್ಬರ ಮಡದಿರು ಆ ಅರಮನೆಯಲ್ಲಿ ಇರೋಕೆ ಬಿಡಲ್ಲ, ನಿನ್ನ ನೋಡಿಕೊಂಡು ಬಂದ್ರೆ ನೀನ್ ಬರಲ್ಲ, ಮಧ್ಯದಲ್ಲಿ ನನ್ನ ಕಷ್ಟ ಕೇಳೋರು ಯಾರೋ ಇಲ್ಲ. ಅಯ್ಯ ನನಗೊಂದು ಸಹಾಯ ಮಾಡೋ, ನಾನು ಕುಸುಮಾಲೆ ನೋಡಕ್ ಹೋಗ್ತಾ ಇದ್ದೀನಿ. ಏನು ಅಂದ್ರೆ ನೀನು ಹೋಗಿ ಹೇಳು ಬಾವ ಸಿಕ್ನಿಲ್ಲ ನಾರಾಯಣ ಸ್ವಾಮಿ ಅಂತ ಹೇಳು, ನಾನು ಕುಸುಮಾಲೆನ ನೋಡ್ಕೊಂಡು ಬರ್ತೀನಿ. ಹಾಗಲ್ಲ, ಹಾಗಾದ್ರೆ ನನಗೇನು ಕೊಡಿಸ್ತೀರಿ ಸ್ವಾಮಿ? ನಿನಗ ಹೇಳ್ತೀನಿ ಕೇಳು, ನೀನು ಹುಟ್ಟಿದ ದಿನ ಲೋಕದ ಮಾನಿಯರೆಲ್ಲ ಹಬ್ಬವನ್ನ ಆಚರಿಸುವರು. ನನ್ನ ಹೆಸರಿನಲ್ಲಿ ನಿನಗೆ ನೇರಳೆ ಹಣ್ಣು, ಜೇನುತುಪ್ಪ, ಅಲಸನ ಹಣ್ಣು ಇವೆಲ್ಲವನ್ನು ಎಡೆ ಹಾಕಿ ಹನುಮ ಜಯಂತಿ ಅಂತಿಲ್ಲ ಲೋಕವೇ ಆಚರಿಸಲಿ, ಹೋಗು. ಸ್ವಾಲಿಗರ ಪೋಡಿಗೆ ಬಂದನು ಬಿಳಿಗಿರಿ ರಂಗ ಭೊಗು ಭೊಗನೆ ಶಂಕ ಜಂಕರಿಸಿದ ಭೊಗು ಭೊಗನೆ ಶಂಕು ಜಂಕರಿಸಿದ ನಾರಾಯಣ ಜಾಕೆಯ ಸದ್ದು ಮಾಡಿದ ನಾಗ ಜಾಕೆಯ ಸದ್ದು ಮಾಡಿದ ನಾಗ ಬೆಳ್ಳಿ ಬೆಟ್ಟದ ಒಡೆಯ ಬೆಳಗೇರಿ ರಂಗಯ್ಯ ಗೋವಿಂದ ಗೋವಿಂದ ಓ ಶ್ರೀನಿವಾಸ ಶಂಕಿನ ಕೂಗು ಮಾಡಿದ ರಂಗಯ್ಯ ಸ್ವಾಲೆಗರ ಪೋಡೆಲ್ಲ ನಡುಗೀತು ಸ್ವಾಲೆಗರ ಪೋಡೆಲ್ಲ ನಡುಗೀತು ಬೆಳ್ಳಿ ಬೆಟ್ಟದ ಒಡೆಯ ಬೆಳಗೇರಿ ರಂಗಯ್ಯ ಗೋವಿಂದ ಗೋವಿಂದ ಓ ಶ್ರೀನಿವಾಸ ಅಖಿಲಾಂಡ ಕೋಟಿ
ಬ್ರಹ್ಮಾಂಡ ನಾಯಕ ಕಪಟ ನಾಟಕ ಸೂತ್ರಧಾರಿ ಆದಂತ ಆದಿ ನಾರಾಯಣ ನೂರಂದು ಬಿರುದು ಭಿಕ್ಷಿವನ್ನೆಲ್ಲ ಧರಿಸಿಕೊಂಡು ನಾಮದ ಸೇವೆಯನ್ನು ಮಾಡಿಕೊಂಡು ಎಲ್ಲಿಗೆ ಬಂದಿದ್ದಾರೆ? ಗುರುವಿನ ಗದ್ದೆ ಪೋಡಗೆ ಬಂದು ಯಾವ ಗುರುವಿನ ಗದ್ದೆ ಪೋಡನಲ್ಲಿ ಬುಗು ಬುಗಿನ ಶಂಕು ದಣಿ ದಣಿನ ಜಾಗಟಿನ ಬಾರಿಸಿದ್ದಾರೆ? ಆ ಸದ್ದನ್ನು ಕೇಳಿದ ಕುಸುಮಾಲೆ, ಸ್ವಾಲಗರ ಬೊಮ್ಮೇಗೌಡನ ಮಕ್ಕಳಾದ 7 ಜನ ಹೆಣ್ಣು ಮಕ್ಕಳು ಮನೆಯನ್ನು ಬಿಟ್ಟು ಈಚೆಗೆ ಬರ್ತಾ ಇದ್ದಾರೆ. ಏ ದೊಡ್ಡರಂಗಿ ಚಿಕ್ಕರಂಗಿ ದೊಡ್ಡ ಕೇತಿ ಚಿಕ್ಕೇತಿ ಲಚ್ಚಿ ಲಕ್ಷ್ಮಿ, ಯಾರೋ ದಾಸಪ್ಪ ಹುರು ಬಂದಿದ್ದಾನೆ ಕಂಡ್ರೆ. ಅವನ ಹತ್ರ ಸ್ವಾಮಿ ರಂಗಪ್ಪ ಅಂತೇರಿ ಯಾವಾಗ ಅಂತ ಕೇಳೋಣ ಬನ್ರಿ. ಯಾವಾಗ ಸ್ವಾಮಿ ರಂಗಪ್ಪ ಸ್ವಾಲಗರ ಪೋಡಿಗೆ ಆ ಗುರುವಿನ ಗದ್ದೆ ಪೋಡಲ್ ಬಂದ್ ನಿಂತಿದ್ರು, ಬಾಗಲ ಕೂತಿದ್ರು ವಯಸ್ಸಾದ ಮುದುಕಮ್ಮನವರು. ಅವ್ವೈ ಇವನ್ ಯಾರ ಪಯ್ಯಮ್ಮ? ಅದೇನೋ ಭೂಕಾಟಕ ದಾಸ ನಿಂಗೆ ಮೈಯೆಲ್ಲ ನಾಮ ಅಂದಂಗೆ ಮೈ ತುಂಬಾ ನಾಮ ಬಳಕ ಬಂದವನೇ. ಅಲ್ಲ ಕಣ ದಾಸ, ಇದೇ ನಿನ್ ಯಾಸ ಅಂತೇಳಿ ಧಡಕನ್ ಬಾಗಲ ಹಾಕೊಂಡು ಒಳಕೊಂಡು ಹೋದ್ರು. 7 ಜನ ಹೆಣ್ಣು ಮಕ್ಕಳು ಜೊತೆಗೆ ಅಕ್ಕಪಕ್ಕದ ಮನೆಯ ಮಕ್ಕಳನ್ನ ಕರೆದುಕೊಂಡು ಕುಸುಮಾಲೆ ಸ್ವಾಮಿ ರಂಗಪ್ಪನ ಬಳಿ ಓಡೋಡ್ ಬರ್ತಿದ್ದಾಳೆ. ವರದಾಸಯ್ಯ ವರದಾಸಯ್ಯ ಊರೊಳಗೆ ಬಂದವನೇ ಕಾಣೆ ದೇವು ಯಪ್ಪ ಯಾವಾಗ ಅಂತ ಕೇಳೋಣ ಬಾರೆ. ವರದಾಸಯ್ಯ ಸರಿ ವರದಾಸಯ್ಯ ಊರೊಳಗೆ ಬಂದವನೇ ಕಾಣೆ ದೇವು ಯಪ್ಪ ಯಾವಾಗ ಅಂತ ಕೇಳೋಣ ಬಾರೆ ದೇವು ಯಪ್ಪ ಯಾವಾಗ ಅಂತ ಕೇಳೋಣ ಬಾರೆ. ಅವರು ಬರುವಂತ ಕುಸುಮಾಲಿನ ಕಂಡ ರಂಗಯ್ಯ ಏನ್ ಕಣ್ಣನ್ ರೆಪ್ಪೇನು ಬಿಡದೆ ಮಿಣಿ 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 ಮಿಣಿನ ಕಣ್ಬಿಡ್ತ ನಿಂತಿದ್ದ. ಯೋ ಹೊಸಪ್ಪ ಇದೇನು ಒಳ್ಳೆ ಗರ್ಬಡದವನು ನಿಂತ್ಕಂಡೆ ಅಂದ್ಲು. ಏ ನಮ್ಮ ಅತ್ತೆ ಮಗಳು ನಿನ್ನಂಗೆ ಇದ್ಲು, ಅದಕ್ಕೆ ಅವಳು ನಂಗೆ ಇದ್ದೀಯಲ್ಲ ಅಂತ ನೋಡ್ತಾ ಮೈ ಮರ್ತು ಬಿಟ್ಟೆ ಅಂದ. ವೈ ಪರವಾಗಿಲ್ಲ ಇವನು ದಾಸಪ್ಪ, ಮುದುಕನಾದ್ರೂ ಲೇಸ್ಗಾರನೇ ಇನ್ನೂ. ಸರಿ ಕಂಡ್ರಣ್ಣೆ ನಾನೇ ಬರ್ತೀನಲ್ಲ ನಿಮ್ ಮನೆಗೆ ಭಿಕ್ಷಕ್ಕೆ ಅಂದ. ಅದಲ್ಲ ಕಣ್ ದಾಸಪ್ಪ, ನಮ್ಮ ಸ್ವಾಮಿ ರಂಗಪ್ಪನ್ ತೇರು ಯಾವಾಗ ಅಂತ ಹೇಳಿಕೊಟ್ರೆ ತುಂಬಾ ಒಳ್ಳೇದು ಕಣಯ್ಯ ಅಂದ್ರು. ಸುಣ್ಣ ಬಣ್ಣ ಒಡೆದು ದಾಸಪ್ಪನ ಕರೆಸಿ ಬೋನಾಸಿ ತುಂಬಾ ಎಡೆ ಹಾಕಿ ತಿರುಮಂತ್ರ ಎಳಿಸಿ ಕಾಣಿಕೆ ಕೊಟ್ಟು ಬೆತ್ತದ ಕುಕ್ಕೆಯಲ್ಲಿ ಆಮೆಕ್ಕೆ ಕಾಯಿ ತಕ್ಕೊಂಡು ಕುಕ್ಕೆ ತುಂಬಿಕೊಂಡು ಸ್ವಾಮಿ ರಂಗಪ್ಪನ ತೇರಿಗೆ ಸೇರ್ಕೋಬೇಕು ಅದಕ್ಕೆ ಅಂದ್ರು. ಓಹೋ ಹಾಗೋ ವಿಚಾರ, ಸ್ವಾಮಿ ರಂಗಪ್ಪನ ತೇರು ಯಾವಾಗ ಅಂತ ಹೇಳಿದರೆ ನನಗೇನು ಕೊಡ್ತೀಯೇ ಸ್ವಾಮಿ ರಂಗಪ್ಪನ ತೇರಿ ಯಾವಾಗ ಅಂತ ಹೇಳಿದ್ರೆ ಏನ್ ಕೊಡ್ತೀಯ? ನಮ್ ಮನೇಲಿ ಮುಸ್ಕುಂಜ ಅದೇ ಒಂದು ಕೊಳಗ ಕೊಡ್ತೀನಿ ತಕೊಂಡು ಹೋಗು ಅಂದ. ಅದೇನ್ ಹೇಳಿದ್ರಲ್ಲ, ಶತ್ರು ಮನೆಗೆ ಶಾಸ್ತ್ರ ಕೇಳಕ್ ಹೋದ್ರೆ ಮಧ್ಯಾಹ್ನಕ್ಕೆ ಮರಣ ಅಂದಂಗ ಆಯ್ತು ನಿನ್ ಮಾತು. ಅಲ್ಲ ಕಣೆಣ್ಣೆ, ನನ್ ಬಾಯಿನಲ್ಲಿ ನೋಡ್ರೆ ಒಂದಲ್ಲೂ ಇಲ್ಲ ನೀನ್ ಕೊಟ್ಟು ಮುಸ್ಕುಂಜ ಒಳಗೆ ತಿನ್ನಕ್ಕಾದ್ದ. ಮನೆ ಇತ್ತಲ್ಲಿ ಬೂದುಗುಂಬಳಕಾಯಿ ಬೆಳೆದಿವಿ ನಿಮ್ ಮಸ್ತಾಗೆ, ನೀನ್ ಓರಷ್ಟು ಕೊಡ್ತೀನಿ ತಕೊಂಡು ಹೋಗು ಅಂದ. ಅಯ್ಯ ಅದೇನ್ ಹೇಳ್ತಾರಲ್ಲ, ಹಂಗೆ ಯಾಕ್ಸತ್ತ ಈ ನಿಗ್ರಾಡ್ಕೊಂಡು ಸಾಯಿ ಅಂತ ನಿನ್ ಮಾತು. ನೀನ್ ಕೊಟ್ಟು ಬೂದುಗುಂಬಳಕಾಯಿನ ನಾ ತಕೊಂಡು ಹೋಗಿ ತಿಂದ್ಬಿಟ್ಟು ಬೆಳಗಾನ ಕೆರೆಗೂ ಮನೆಗೂ ಓಡಾಡಣ. ಅಲ್ಲ ಅವಲ್ಲಿ ತಕೊಂಡು ಹೋದ್ರೆ ಮಾಡ್ಕೊಡೋರ್ ತಾನೆ ಯಾರಿದ ನನಗ್ ಮನೇಲಿ? ಅದೇ ಕಯ್ಯ, ಹೆಂಡತಿ ಮಕ್ಳು ಯಾರು ಇಲ್ವಾ? ಅಯ್ಯೋ ಹೆಂಡತಿ ಮಕ್ಳು ಇಲ್ಲ, ನಾನ್ ಬಂದ್ರೆ ಕಷ್ಟ ನನಗೆ. ಹೇಳ್ತೀನಿ ಕೇಳು. ತೇರು ಶನಿವಾರ ತೆಪ್ಪ ಮಂಗಳವಾರ ಭೂತನ ಸೇವೆ ಬುಧವಾರ ಕುಸುಮ
ಅಕ್ಕ ತಂಗಿನ ಬರ್ತೀವಿ ಜಾತ್ರೆಗೆ. ಸರಿ, ಕೆಟ್ಟೋಯ್ತು ಬಿಡು ಕೆಲಸ. ಯಾಕೆ ಯಾಕ ಅಲ್ಲ ಕಣೆಣ್ಣೆ, ಬರೀ ಹೆಂಗಂಗ್ಸರು ಬಂದ್ರೆ ಅದ್ ಯಾವ ಚಂದ ಜಾತ್ರೆ. ಹಿಂದಿಂದೆ ಮೂರ್ ಜನ, ಮುನ್ ಮುಂದೆ ಮೂರ್ ಜನ, ಮಧ್ಯದ ಒಳಗೆ ಕುಸುಮಾಲೆ ಬಂದಾನೆ. ಮಧ್ಯದ ಒಳಗೆ ಕುಸುಮಾಲೆ ನಾನು, ಕೈ ಕೈಯ ಹಿಡ್ಕೊಂಡು ಶ್ರೀಗಿರಿಗೆ ಒಯ್ತಿದ್ರೆ ಹಾಲು ಸಕ್ಕರೆ ಬೇರೆ ಸ್ವಾಮಿ. ರಂಗಪ್ಪನ ಮಾತು ಕೇಳಿ ಕೋಪ ಬಂದ್ಬಿಡ್ತು. ಎಲ್ಲ ಎಲ್ಲ ಮುಂಡೆ ಮಗನೇ ನೋಡಿದ್ಯಾ, ಎಂತ ಅಹಂಕಾರದ ಮಾತಾಡ್ತಾನೆ. ಅಲ್ಲ ಕಣ್ಣೆ, ನಾನು ಬಂದೋಟಿಂದ ಇಟ್ಟೋತ್ಕಂಟ ನೋಡ್ತಾನೆ ಇವನು. ದಾಸಪ್ಪ ಮುದ್ದಾಸ ಬಡದಾಸ ಅಂತ ಅಂತಾನೆ ಇದೆಯಲ್ಲ, ಏನ್ ದಾಸಪ್ಪ ಅನ್ನೋದಕ್ಕೇನು ಬೆಲೆ ಬೇಡ? ಇನ್ನೇನೇನ್ಬೇಕ ಗಣಕಾರ ಇವನ್ನ? ನೀವ್ ಹಿಂಗೆ ಅಂತ ಇದ್ರೆ ನಿಮ್ ಏಳು ಜನ ಗೋರಿ ಜೋಳಿಗೆ ಕಟ್ಕೊಂಡು ಹೊಂಟೈತೀನಿ ಅಂದ. ನೋಡ್ರಿ ಎಷ್ಟು ಅಹಂಕಾರ ಬತ್ತಿ ಇವನಿಗೆ. ಎಲ್ಲರೂ ಒದಗಿಸ್ಕೊಂಡು ಓಡ್ ಬರ್ತಿದ್ರು, ಓಡೋಡ್ತಿದ್ದಂತೆ ಶ್ರೀಮನ್ನಾರಾಯಣ ಮಾಯವಾಗಿ ಎಲ್ಲಿಗೆ ಬಂದಿದ್ದಾರೆ ಅಂದ್ರೆ, ಎಲ್ಲಿಗೆ? ಯಾವ ತಾಂಡಪ್ಪನ ಕೆರೆ ಏರಿ ಮ್ಯಾಲೆ ಬೆಳಿಗ್ಗೆ ರಂಗಸ್ವಾಮಿ ಕೂತಿದ್ದಾನೆ. ಹೆಂಗೂ ವಾರ ಯಾವತ್ತು ಅಂತ ಕೇಳ್ಕೊಂಡವ್ರೆ. ಊರ ಜನರ ಜೊತೆಲಿ ಆ ಸ್ವಾಲಿಗರ ಬೊಮ್ಮೇಗೌಡನ ಏಳು ಜನ ಹೆಣ್ಣು ಮಕ್ಕಳಲ್ಲಿ ಆರು ಜನ ಹೆಣ್ಣು ಮಕ್ಕಳು ಗೆಣಸಕ್ ಬರ್ತಾರೆ. ಜೊತೆಯಲ್ಲಿ ಕುಸುಮಾಲೆ ಏನಾರ ಬಂದ್ಬಿಟ್ರೆ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂಗ ಆಗೋಗ್ಬಿಡ್ತದೆ. ಹಾಗಂತೇಳಿ ಶ್ರೀಮನ್ನಾರಾಯಣ ಯೋಚನೆ ಮಾಡ್ತಾ ಕೂತಿದ್ದಾರೆ. ಇಲ್ಲಿ ಊರ್ನ ಜನರೆಲ್ಲರೂ ಸೇರಿ ಕಾಡಿಗೆ ಗೆಣಸ್ತರ ಕೊಡ್ತಾ ಇದ್ದಾರೆ. ಅಪ್ಪ ಅಕ್ಕಂದೀರಾರು ಜನ ಗೆಣಸಿಗೆ ಹೋಗುವರು, ನಾನು ಹೋಗುವೆ. ಮಗಳೇ, ನೀನು ಹುಡುವುದಕ್ಕೆ ಮೊದಲೇ ನಾನು ತೊದನಾಡಲಿದ್ದೆ ಕಣಮ್ಮ. ಹೌದು, ಉಣ್ಣಲನ್ನವಿಲ್ಲ ಉಡಲ ಬಟ್ಟೆ ಇಲ್ಲ. ನೀನು ಹುಟ್ಟಿದೆ ತಾಯಿ, ನೀನು ಹುಟ್ಟಿದ ಮೇಲೆ ಸಿರಿ ಸಂಪತ್ತು ಭಾಗ್ಯವ ಬಂದಿದೆ ನನಗೆ. ನಿಜ, ಇಂತ ನಿನ್ನ ಕಾಡಿಗೆ ಕಳಿಸಿ ಏನಾರ ಹೆಚ್ಚು ಕಮ್ಮಿ ಆದ್ರೆ ನನ್ನ ಬದುಕಿ ಏನಮ್ಮ ಪ್ರಯೋಜನ? ಬೇಡ ಮಗಳೇ, ಬೇಡ ತಾಯಿ, ಅಕ್ಕಂದಿರ ಜೊತೆಯಲ್ಲಿ ನನ್ನನ್ನು ಕಳಗಿಸ್ಕೊಡಿ. ಇಲ್ಲದಿದ್ದರೆ ಈ ನಾಲಿಗೆ ಹಿರ್ಕೊಂಡು ನಿಮ್ಮ ಪಾದದಲ್ಲಿ ಪ್ರಾಣ ಬಿಡ್ತೀನಿ ಅಂತೇಳಿ ಡಮ್ಮನೆ ತಲೆ ಪಾದದ ಮೇಲೆ ಮಡಗದ. ಆವಾಗ ಅಯ್ಯೋ, ಯಾಕಮ್ಮ ಇಷ್ಟು ಸಣ್ಣ ವಿಚಾರಕ್ಕೆ ಇಷ್ಟು ದುಃಖ ಮಾಡ್ತಾ ಇದೀಯಾ? ಹೋಗ್ಲಿ ಮಕ್ಕಳೇ, ಸ್ವಾಲೆಯನ್ನ ಜೋಪಾನ್ವ ಕರ್ಕೊಂಡೋಗಿ, ಜೋಪಾನ್ವ ಕರ್ಕೊಂಡು ಬರ್ಬೇಕಂಡ್ರಮ್ಮ. ಆಯ್ತು ಆಯ್ತು ಅಪ್ಪಾಜಿ. ಹಾಗೆಂದ ಕೂಡಲೇ ಏಳು ಜನ ಹೆಣ್ಣು ಮಕ್ಕಳು ತಾಂಡಪ್ಪನ ಕೆರೆ ಗೆಣಸಿಗೆ ಬರ್ತಾ ಇದ್ದಾರೆ. ಹೌದು, ಅಲ್ಲಾಣೆ ಎಲ್ಲಾಣೆ ಕಲ್ಯಾಣಿ ಕೊಳವನ್ನು ಬಿಟ್ಟು ಗೆಣಸಿಗೆ ಬರುತ್ತಾರೆ. ಯಾವಾಗ ರಂಗಪ್ಪ ಬರುವಂತ ಕುಸುಮಾನೆ ನೋಡದ, ಒಬ್ಬೊಬ್ಬೊಬ್ಬಾ ನಾನನ್ನ ನೆನೆಸ್ಕೊಂಡಂಗೆ ಬರ್ತಾವಳಲ್ಲಪ್ಪ. ನನ್ನ ಮಕ ನೋಡಿದ್ರೆ ಇವರು ಖಂಡಿತ ಈ ರಸ್ತೆಯಲ್ಲಿ ಬರೋದಿಲ್ಲ. ಏನ್ ಮಾಡೋದು, ಎಲ್ಲರ ಔತ್ಕೋಬೇಕಲ್ಲ. ಓಹೋ, ಇದೇ ಸರಿಯಾದ ಜಾಗ ಅಂತೇಳಿ ಸ್ವಾಮಿ ರಂಗಪ್ಪ ಆ ಕಸಿನ ಗುಡ್ಡೊಳಗೆ ಮನಿಕೊಂಡ. ಯವಿ 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 ಯವಿ, ಏ ದೊಡ್ಡರಂಗಿ ಚಿಕ್ಕರಂಗಿ, ದೊಡ್ಡ ಕೇತಿ ಚಿಕ್ಕೇತಿ, ಲಚ್ಚಿ ಲಕ್ಷ್ಮಿ, ಅಲ್ಲ ನಾವ್ ಇಷ್ಟು ದಿನ ಬರ್ಬೇಕಾದ್ರೆ ಈ ಕಕ್ಕೆ ಮರದ ಕೆಳಗೆ ಅವ್ನು ಮಂಡಿ ಉದ್ದ ಕಸ ಬಿದ್ದಿರ್ತಿತ್ತು. ಯಾರೋ ದನಾಕರ ಕುರಿ ಕಾಯ ಮಕ್ಕಳು ಗೂಡಿಸಿ ಅಚ್ಚಕಟ್ಟು ಮಾಡ್ರೆ. ಕೂತ್ಕೊಳ್ಳಿ ಇಲ್ಲೇ. ಆ ಕಸಿನ ಗುಡ್ಡೆ ಸುತ್ತ ಕೂತ್ಕೊಂಡ್ರು. ಸರಿ, ಆ ಏಳು ಜನ ಅಕ್ಕ ತಂಗಿರ್ ಎಲ್ಲಡಕ್ಕೆ ಹಾಕೋತಿದ್ದಾರೆ. ಸ್ವಾಮಿ ರಂಗಪ್ಪನ ಮೂಗೆ ಗಮ್ಮಂತ ಹೊಡೆದು ಬಿಡ್ತು ಎಲ್ಲಡೆ ಕಮನ. ಅಯ್ಯೋ, ಕಣ್ಣು ಬಿಟ್ಟು ನೋಡುವ ಅಂದ್ರೆ ಕಣ್ಣಿನ ಮೇಲೆ ಕಕ್ಕೆ ತರಂಗ್ ಮುಚ್ಕ ಬಿಟ್ಟದಲ್ಲ ನಮ್ಮ ಬೆಳಗಿನ ರಂಗಪ್ಪ. ಹೆಂಗನಗವನೇ, ಹಾವು ಕಡಿದ್ರು ಮಾತಾಡ, ಚೋಳ ಕಡಿದ್ರು ಮಾತಾಡ, ಹಿರಿ ಕಡಿದ್ರು ಸದ್ಯ ಇದೇಳ್ತಾ ಇಲ್ಲ. ಏನ್ ದಮ್ ತಡಕ ಒಳಗೆ ಮನಗವನೇ, ಏನ್ ಎದ್ಬಿಟ್ರೆ ಗಾಳಿಯೋ ಗಾಚಾರವಂತ ಓಡೋಗ್ಬಿಡ್ತಾರಲ್ಲ ಅಂತ. ಹೌದು, ಆದ್ರೆ
ಕುಸುಮಾಲೆ ನನ್ನ ಮುಂದೆನೆ ಕೂತವಳೆ, ಕಣ್ಣು ಬಿಟ್ಟು ನೋಡವ ಅಂದ್ರೆ ಆಯ್ತಲ್ವಲ್ಲಪ್ಪ. ಸಣ್ಣನೆ ಸುಳಗಾಳಿ ಬೀಸಲು ರಂಗಯ್ಯನ ಕಣ್ಣು ಮ್ಯಾಗಳ ಕಕ್ಕೆ ತರಗ ಆರೇ ವೈದು ಕಣ್ಣಿನ ಮ್ಯಾಗಲ ಕಕ್ಕೆ ತರಗ ಆರದ ಕೂಡಲೇ ಮಿನಿ 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 ಕಣ್ಣು ಬಿಡ್ತಾ ಕೂತ್ಕೊಂಡ. ಸರಿ, ಎಂತ ಚೆಲುವೆನಯ್ಯ, ಎಂತ ಚೆಲುವೆನಯ್ಯ, ಬಂದು ಕೂತವಳಲ್ಲಪ್ಪ ನನ್ನ ಮುಂದೆನೆ ಅಂತ ನೋಡ್ದ ರಂಗಪ್ಪ. ಆದ್ರೆ ಇವ್ರ ಆರ್ ಜನ ಈ ಕುಸುಮನನ್ನ ಬಿಟ್ಟು ಹೋಗ್ಬೇಕಾದ್ ಏನ್ ಮಾಡೋದು? ನಂಜನಗೂಡಿಲಿರುವ ನಂಜುಂಡೇಶ್ವರ ಮುಡುಕ್ತಾರೆ ಮಲ್ಲಿಕಾರ್ಜುನ, ಇವ್ರ ಆರ್ ಜನ ಅಕ್ಕ ತಂಗಿರಿಗೂ ಕುಸುಮಾಲೆಗೂ ಜಗಳ ಬಂದು ಇವಳೊಬ್ಬಳನೇ ಕಾಡಲ್ಲಿ ಬಿಟ್ಬಿಟ್ಟು ಹೊಂಟೋದ್ರೆ ಯಾವಾಗ ಸ್ವಾಮಿ ರಂಗಪ್ಪ ಆರಕೆ ಮಾಡ್ಕೊಂಡ್ರು? ಬಂದೋಯ್ತು ಗ್ರಹಚಾರ. ಸರಿ ಕುಸುಮಾಲೆ, ನಾವ್ ತಂದಿರೋ ಹೆಲ್ಲಡಿಕೆ ಆಗೋಗಿದೆ, ನಮಗೊಂದು ಕೈ ವಿಳ್ಯ ಕೊಡಮ್ಮ ಅಂದ್ರು ಅಕ್ಕ. ಹೌದು, ಆಗೋಯ್ತಕ್ಕ, ಇರದೆ ಒಂದೆಲೆ ಒಂದಡಕೆ, ಇದು ನನಗೆ ಬೇಕು ಒಂದು. ಅಷ್ಟಕ್ಕೆ ಬಂದೋಯ್ತು ನೋಡ್ರಿ ಗ್ರಾಚಾರ. ಅಲ್ಲ, ಕಾಡ್ ಕಾಣ, ಊರ್ ಕಾಣ, ಜನ ಕಾಣ, ಜಾತ್ರೆ ಕಾಣ, ಏನೋ ತಂಗಿ ಪಾಪ ಕಾಡ್ ನೋಡ್ಕೊಳ್ಳಿ ಅಂತ ಕರ್ಕಂದ್ರೆ ಸ್ವಲ್ಪ ಎಲ್ಲಡಿಕೆ ಕೂಡ ಕಿಂದು ಮುಂದೆ ನೋಡ್ತಾಳಲ್ಲ ಇವಳು. ಜಡದು ಮುಂದಲೆಯ ನಾನೇನೋ ಅನ್ಕೊಂಡ್ರೆ ಇವ್ರೇನೋ ಮಾಡ್ತಾ ಕೂತವ್ರಲ್ಲಪ್ಪ, ಅನ್ಯಾಯವಾಗಿ ನನ್ನ ಕುಸುಮಾಲೆನ ಸಾಯಿಸ್ಬಿಟ್ರೆ ಹಾಳೆಗೆಟ್ಟಂಗ ಆಗೋಯ್ತದಲ್ಲ, ಹೊತ್ತಿರ ಜಗಳ ಬಿಟ್ಟೋಗ್ಲಿ ಎಂದ. ಸರಿ, ಹಂಗಂದ್ ಕೂಡಲೇ ಜಗಳ ಬಿಟ್ಟೋಯ್ತು. ಆರ್ ಜನ ಅಕ್ಕಂದಿರು ಯೋಚನೆ ಮಾಡಿದ್ರು, ಕುಸುಮಾಲೆನ ನಮ್ಮ ಜೊತೆ ಬೇಕಾಗಿಲ್ಲ, ನಡೀರಿ ನಾವ್ ಹೋಗೋಣ ಅಂತೇಳಿ ಎಲ್ಲರೂ ಹೊರಟೋದ್ರು ಮುಂದಕ್ಕೆ. ಸರಿ, ಬೇರೊಂದು ಕೆರೆಗೆ ಹೋಗಿ ಗೆಣಸಿನೆಲ್ಲ ಕಿತ್ತು ಹೊರೆ ಕಟ್ಕೊಂಡು, ಕಾರ ಚಿನ್ನಾರ ಹಿಡ್ಕೊಂಡು ಹೊರೆ ಕಟ್ಕೊಂಡು, ಹೌದು, ತೇಗನೆಲೆ ಮುರ್ಕೊಂಡು ಬಿದಿರಕ್ಕಿ ಬಿದಿರ್ಕಳ್ಳೆ ಗುಡ್ಸ್ಕೊಂಡು ಕಟ್ಕೊಂಡ್ರು. ಸರಿ, ಎಲ್ಲರೂ ಹೊತ್ಕೊಂಡು ತಮ್ಮ ತಮ್ಮ ಪೋಡ್ ಹೊಟ್ಟೋದ್ರು ಜನರಲ್ಲ. ಓಹೋ, ಕುಸುಮಾಲೆ ಕಕ್ಕೆ ಮರದ ಕೆಳಗೆ ನಿಂತ್ಕೊಂಡು ದುಃಖ ಮಾಡ್ತಾರಂಗ. ನಾನು ಒಂದಿನವೂ ಈ ಕಾಡನ್ನ ನೋಡಿಲ್ಲ. ಇಲ್ಲ, ಕಾಡಿನಲ್ಲಿ ಹುಲಿ ಆನೆಗಳು ಗರ್ಜನೆ ಮಾಡ್ತಾ ಇದೆ. ಹೌದು, ನಾನು ಯಾವ ರೀತಿ ಮನೆಗೆ ಹೋಗ್ಲಿ? ಹಾಗೆ ಓದಿಯ ನಾಚಿಕೆ ಆಗುತ್ತೆ, ಏನಾದ್ರೂ ಮಾಡಿ ನಾನು ಗೆಣಸ್ ತಕೊಂಡು ಹೋಗ್ಬೇಕು ಅಂತೇಳಿ ಯೋಚನೆ ಮಾಡ್ಕೊಂಡು, ಯಾರು ಕುಸುಮಾಲೆ ಪಕ್ಕಕ್ಕೆ ತಿರುಗಿ ನೋಡಿದ್ಲು ತಾಂಡಪ್ಪನ ಕೆರೆ. ಆ ಕೆರೆಗೆ ಹುಟ್ಟಿರುವ ಸೀರೆ ಪಟ್ಟೆ ಸೀರೆಯನ್ನ ದುಂಡುಡಿಗೆ ಉಟ್ಟುಕೊಂಡು ಬಿದಿರು ದಸ್ಕಡ್ಡಿ ತಕ್ಕೊಂಡು ಕೆರೆಗೆ ಇಳಿದು ತೊಳೆಗಾತ್ರ ತೋಳ್ಗಾತ್ರ ಗೆಣಸೆಲ್ಲ ಓಡಾಡ್ಕೊಂಡು ಕಿತ್ತುಬಿಟ್ಲು, ಹೊರೆ ಕಟ್ಕೊಂಡ್ಲು. ಆ ವರನ್ನ ಅಳ್ಳಾಡಿಸ್ತಾ ಇದ್ರೆ ಸ್ವಾಮಿ ರಂಗಪ್ಪ ಕಕ್ಕೆ ತರಂಗೊಳಗ ಮನಿಕೊಂಡು ಯೋಚನೆ ಮಾಡದ. ಓಹೋಹೋ, ಬಹಳ ಖಾರವಾಗಿದ್ದಾಳಲ್ಲ ಇವಳು, ಹೊರೆಯನ್ನು ಕಟ್ಟು ಬಿಟ್ಲು, ಇನ್ನೇನು ಒತ್ಕೊಂಡು ಹೋಗ್ಬಿಡ್ತಾಳಲ್ಲ ಅಂತೇಳಿ ಆನೆ ಬಾರ ಬರ್ಲಿ ಗೆಣಸು ಅಂದ್ರು. ಹಂಗಂದ್ ಕೂಡ್ಲೆ ಅಳ್ಳಾಡ್ಲಿಲ್ಲ ಗೆಣಸು. ಅಯ್ಯೋ, ಏನ್ ಮಾಡೋದು, ಗೆಣಸು ಇಷ್ಟೊಂದು ತೂಕ ಇದೆಯಲ್ಲ, ದನ ಕುರಿ ಕಾಯೋ ಮಕ್ಕಳು ಕಾಡಿನಲ್ಲಿದ್ರೆ ಒರೆಸ್ಕೊಂಡು ಹೋಗೋಣ ಅಂದ್ರೆ ಎಲ್ಲರೂ ಒಟ್ಟೋಗಿದ್ದಾರಲ್ಲ, ಏನ್ ಮಾಡೋದು. ನಮ್ಮಪ್ಪನ ಮನೆ ರಂಗಯ್ಯ, ಈ ಊರಿಂದ ಅವ್ರಿಗೆ ಭಿಕ್ಷ ಮಾಡ್ಕೊಂಡು ಹೋಗುವ ಯಾರಾದ್ರೂ ಒಬ್ಬ ಮುದ್ದಾಸೇನಾದ್ರೂ ಕೆಡಿಸ್ಬಾರ್ದ? ರಂಗಪ್ಪ ಮನಗಿದ್ನಲ್ಲ, ಶಬಾಷ್ ಶಬಾಷ್, ನಾನೇ ಹೋಗ್ಬೇಕು ಅಂತಿದ್ದೆ, ಅವಳೇ ಕರಿತಾವಳಲ್ಲ ನನ್ನನ್ನ, ಒಳ್ಳೆ ಕೆಲಸವೇ ಆಯ್ತು ಅಂತೇಳಿ ಸ್ವಾಮಿ ರಂಗಪ್ಪ ಆ ಕಸಿನ ಗುಡ್ಡೆಯಿಂದ ಮೇಲೆದ್ದು ದೊಡ್ಡದಾದ ಬೆಟ್ಟದ ಮೇಲೆ ಹೋಗ್ತಾ ಇದ್ದಾನೆ. 70-80 ವರ್ಷ ಮುದುಕನೇ ಆಸ ಹಾಕೊಂಡು ರಂಗಯ್ಯ ಬೆಟ್ಟದ ಮೇಲೆ ಹೋಗ್ತಾ ಇದ್ದಾನೆ. ಕುಂಟ್ತಾನೆ, ಕುಸುಗ್ತಾನೆ, ನಳ್ತಾನೆ, ನೆಸಗ್ತಾನೆ, ಜರ ಬಂದು ರಂಗೆ ತೂರಾಡ್ತಾನೆ. ಜರ ಬಂದವ ರಂಗೆ ತೂರಾಡ್ಕೊಂಡು ರಂಗಯ್ಯ ತನ್ನ ಪಾಡ್ಗೆ ತಾನು ಕಳೆದೊಯ್ತಾನೆ. ಏನು ಕೂಗಿದ್ರೆ ಕೇಳಿಸ್ತಾ ಇಲ್ಲ, ಏನ್ ಹಿಂದಿಂದೆ ಹೋಡದ್ಲು ಕುಸುಮಾಲೆ, ಬೇಕು ಅಂತ ಬೆಟ್ಟದ ಮೇಲೆ ಹತ್ಕೊಂಡು ಹೋಗ್ತಿದ್ದ, ಕೇಳಿಸ್ತಾವ ನಂಗೆ, ಮುನ್ಸ್ಕೊಂಡು ಹೋಯ್ತಿದ್ದ ಮೂಡ್ಮಕ್ನಾಗೆ. ಏನ್ ಓಡ್ ಬಂದ ಕುಸುಮಾಲೆ, ಯೋ ದಸಪ್ಪ ಅಂತ ಮುಟ್ಬಿಟ್ಟ. ಏನ್ ಕೆಳಕ್ ಬಂದ್ ಕೂಡ್ಲೆ ಕುಸುಮಾಲೆ ರಂಗಪ್ಪನ ಕೈಯಿಂದ ಬಿಡ್ಸ್ಕೊಂಡ್ಬಿಟ್ಲು. ಹಳದವನೇ ಹಳದವನೇ, ನಿನ್ಗೆ ಆಪತ್ ಬಂದ್ ಚಾಪೆ ಮಡಿಸ್ಕೊಂಡಾಗ ಮುಂಡೆ ಮಗನೇ, ನಿನ್ ನೆಗದ್ ಬಿದ್ದ ನಲ್ಲಿಕಾಯ ಆಗವನೇ, ತೊಡಗಾಲ ಕೊಟ್ಟು ಎತ್ತಾಕ್ಬಿಟ್ಟಿಯಲ್ಲ ನೀನ ನನ್ನ, ಸರಿಯೇನಯ್ಯ, ಮುಚ್ಚಮ್ಮ ಭಾಯ್ನ ಕತ್ಲಾಗೋಯ್ತಲ್ಲಪ್ಪ ಅಂತ ನಾನು ಎದ್ರಕಂಡು ಎಷ್ಟೊತ್ತಿಗೆ ನಾ ಊರ್ ಸೇರ್ಕೊಳ್ಳಪ್ಪ ಅಂತ ಒಯ್ತಾ ಇದ್ದೆ. ನಾನೆಷ್ಟು ಎದ್ರಕಂಡೆ, ನಾನೆಷ್ಟು ಬೆಚ್ಚಿಗಂಡೆ, ಬುಡ್ನಾರ ಆಯ್ತು ಬಿಡ್ತು. ಸರಿ ಕಣೆಣ್ಣೆ, ನನ್ ಪಾಡಿಗೆ ನಾನು ಹೋಯ್ತಿದ್ನಲ್ಲ, ಹಜಾಕ್ನ ನನ್ ಕರೆದೆ, ನೀನು ಗೆಣಸು ಕಟ್ಟುಬಿಟ್ಟಿದ್ದೀನಿ, ಬಹಳ ತೂಕ, ಸ್ವಲ್ಪ ಒರೆಸ್ಕೊಡು ಬಾರಯ್ಯ. ಅಯ್ಯೋ, ಅದೇನು ಹೇಳ್ತಾರಲ್ಲ, ಹಂಗಾಯ್ತು ನಿನ್ಗಾದೆ ಮಾತು. ಅಲ್ಲ ಕಣೆಣ್ಣೆ,
ನೀ ನೋಡ್ರಿ ಹದಿನಾರು ವರ್ಷ ಕನ್ಯ ಪ್ರಾಯದೆಣ್ಣು ನಿನ್ ಕೈಲ ಆಗದೆ ಇರದ ನನ್ ಕೈಲಾದದ. ಯೋ ಯೋ ಯೋ, ನಿನ್ ಕೈ ಮುಗಿತೀನಿ ಕಣೋ ದಾಸಯ್ಯ, ಸ್ವಲ್ಪ ಗೆಣಸಿನ ಬರೆ ಒರೆಸ್ಕೊಂಡು ಬಾರಯ್ಯ. ಅಲ್ಲ ಕಣೆಣ್ಣೆ, ಬರೀ ಕೈ ಮುಗಿದ್ ಬಿಟ್ರೆ ಆಗೋಯ್ತಾ? ನೀನು ನನಗೆ ಸುಮಾನ ಬರುವಂತ ಅದೊಂದು ಮಾತಾಡ್ಬೇಕು ಅಂದ. ಅದೇನ್ ಹೇಳ್ಬೇಕು ಅಂತ ನೀನೇ ಹೇಳಯ್ಯ. ಅತ್ತೆ ಮಗನೇ ಮುತ್ತಿನ ಚೆಂಡೆ ಹೊರೆ ಒರೆಸು ಬಾಮಾವ ಅಂತ ನನಗೆ ಗಡ್ಡ ಹಿಡ್ಕಂಡ ಅಳ್ಳಾಡ್ಸು, ಆವಾಗ ಬಂದು ಒರ್ಸ್ಕೊಡ್ತೀನಿ ಅಂದ. ಅಲ್ಲ ಕಣ ಮುದ್ದಾಸ, ನಾನ್ ಮಾವ ಅಂದ್ರೆ ನಿನ್ಗೆ ಬರ್ಬೇಕಾದ ಭಾಗ್ಯ ಏನು? ಮಾವ ಅಂದ್ರೆ ಒರ್ಸ್ತೀನಿ ಇಲ್ಲ ಒಯ್ತೀನಿ ಅಂತ ಅಂದ. ಯೋ ಏನಯ್ಯ ಬರೀ ಹೋಗದ್ರಲ್ಲ ಇದ್ದೀಯಲ್ಲ. ಹಂಗಾದ್ರೆ ಮಾವ ಅನ್ನು ಮತ್ತೆ ಯಾವಾಗ ಹಂಗಂದ ಕುಸುಮಾನ ಹೇಳ್ತಾಳಯ್ಯ, ಇವನೇ ನಮ್ಮ ಊರಿಗೆ ಬಂದು ಮಾವನಾಯ್ತಿದ್ನ ಇಲ್ಲ ನಮ್ ಜನ ಜಾತಿ ಕಂಡ್ರ ಬುಟ್ಟಾರ ಇವನ್ನ ಇಲ್ಲ ನಮ್ಮ ಊರೈಕ್ಳು ಇವ್ ಒಡ ನಡಾ ಮುರ್ದ ಹಾಕ್ಬಿಡ್ತಾರೆ. ಮಾವನಕ್ಕಿ ಕಾಡ್ನಲ್ಲಿ ಅಂದ್ಬಿಟ್ರೆ ಏನಾಯ್ತು ಗೆಣಸಿನ ಹೊರೆ ಒರೆಸ್ಕೊಳ್ಳಗಂಟ ಹೌದು ಅಂತೇಳಿ, ಮಾವ ಮಾವ ಸ್ವಲ್ಪ ಹೊರೆ ಒರೆಸು ಬಾ ಮಾವ. ಯಾವಾಗ ಮಾವ ಅನ್ಲೋ ಎಲ್ಲಿ ಸುಮಾನ ಬಂದ್ಬಿಡ್ತು ರಂಗಪ್ಪನಿಗೆ ತಕ್ಕ ತೈಯಂತ ಕೆಳಗೆ ಕೂತೆ ಗಂಡ ತಂದಾನ ಆದಿನಾರಾಯಣ ತಂದಾನ. ಯಾವಾಗ ಕುಣಿದಾಡ್ಬಿಟ್ಟ ಕುಸಿಗೆ ಕುಕ್ಕನ್ ಕುತ್ಕೊಬಿಟ್ಟ ಮಂಡಿ ಹಿಡ್ಕೊಬಿಡ್ತು ಎದೇಳು ಮಾವ ಮತ್ತೆ ಕತ್ಲಾಯ್ತು ಹೊರೆ ಬರಸು. ಅಯ್ಯೋ ಹೋಗಣ್ಣೆ, ನನ್ ಕಷ್ಟ ನನಗೆ ನಿನ್ ಸುಮಾನ ನಿನಗೆ, ನೀನ್ ಮಾವ ಅನ್ನೋದೇನು ಅಂದ್ಬಿಟ್ಟೆ ನನಗೆ ಸುಮಾನ ಬಂದು ಕುಕ್ಕಂತ ಕುತ್ಕೊಬಿಟ್ಟೆ ಕೆಳಕ್ಕೆ ಕುಣಿದ್ಬಿಟ್ಟು ಕೆಳಕಾಯ್ತಲ್ಲ ಮಂಡಿ ಹಿಡ್ಕೊಬಿಡ್ತು ಅಂದ. ಇನ್ನೇನೇ ಮಾಡ್ಬೇಕು, ಸ್ವಲ್ಪ ಕಂಕಳ ಕೈ ಹಾಕಿ ಎತ್ ನಿಲ್ಸಿದ್ರೆ ಆವಾಗ ಬಂದು ಒರ್ಸ್ಕೊಡ್ತೀನಿ ವರೇನ ಅಂದ. ಸ್ವಾಮಿ ರಂಗಪ್ಪನ ಮಾತ್ ಕೇಳಿ ಕುಸುಮಾನೆ ಕಂಕಳ ಕೈ ಹಾಕಿ ಎತ್ ನಿಲ್ಸಿದ್ರು. ರಂಗ ಗೋವಿಂದ ಪಾಂಡುರಂಗ ನಾರಾಯಣ ಈಗ ಸಾಯ್ತು ಮಂಡಿಯಪ್ಪ ಅಂತ ಎದ್ ನಿಂತ್ಕಂಡ. ನೋಡು ಹೆಂಗಿದ್ರು ಮಾವ ಅನ್ನೋದ್ ಅಂದ್ಬಿಟ್ಟೆ ನನ್ನ. ಹೌದು, ನೀ ನನ್ನ ಹೆಂಡತಿ ಆದಂಗೆ ನಾನಿನ್ ಗಂಡನ ಆದಂಗಿಯೇ. ಏನಂದೆ? ಅಯ್ಯೋ ಸುಮ್ ಹೂ ಅನ್ಕೊಳಕ್ ಏನಂತೆ ತಕ್ಷಣಕ್ಕೆ. ಹ್ಞೂ ಆಯ್ತು, ಹ್ಞೂ ಹೇಳು. ಗಂಡ ಹೆಂಡತಿ ನಿಮ್ಗೆ ಹೆಂಗಿರ್ಬೇಕು? ಹಿಂಗೆ ಒಂದೊಂದು ಮಾರು ದೂರ ಇದ್ದಾರ, ಸ್ವಲ್ಪ ಹತ್ರ ಬಾ ಅಂದ. ಕುಸುಮಾಲೆ ಗೆಣಸಿನವರೆ ಇರೋ ಜಾಗ ಕರ್ಕೊಂಡು ಹೋಗ್ತಿದ್ದಾಳೆ. ಸರಿ, ಹಿಂದಿನ ಗಾಡಿ ರಂಗಪ್ಪ ಬರ್ತಾ. ನವಿಲಿನ ನೆಡೆಯೋಳೆ ಕೋಗಿಲೆ ದನಿಯೋಳೆ ಕೂಡಿಕೊಂಡೇನು ನಿನ್ ಕುಲವೇ ರಂಗಪ್ಪ ಕುಸುಮಾಲೆನ ವರ್ಣಿಸ್ಕೊಂಡು ಬರ್ತಿದ್ದಾನೆ. ಅದನ್ನ ಕಂಡು ಕುಸುಮಾಲೆಗೆ ಕಿಡಿ ಕಿಡಿ ಎಂಬ ಕೋಪ. ಅಂಬಲಿಗ ಗತಿ ಇಲ್ಲ ಅಂಬಾರಿ ಮೇಗಳ ಆಸೆ. ಅಯ್ಯೋ ಅಂಬ್ಲಿಗಾಕೆ ಗತಿ ಇಲ್ಲ ಎಣ್ಣೆ, ಈ ಲೋಕವೇ ನನ್ನಂಬಿ ಬದುಕದೆ ಅಂದ. ಅದಪ್ಪ ಕಾಣ್ತಾ ಇದಲ್ಲ ಕಜ್ಜತ್ಕೊಂಡು ಕೆರಕತ್ತೆ ಇರೋದು. ಆಯ್ತಾಯ್ತು ನೋಡಿ, ಸ್ವಾಮಿ ರಂಗಪ್ಪನ ಕರ್ಕೊಂಡು ಬಂದ್ಲು ಕುಸುಮಾಲೆ. ಗೆಣಸಿನವರನ್ನ ಎತ್ತಾ ಇದ್ದಾರೆ. ಗೆಣಸಿನವರೇ ತಳ್ಳು ಪಕ್ಕಕ್ಕೆ ಬಿಡಿಸ್ಬಿಟ್ಟು ಕುಸುಮಾಲೆ ಮೇಲೆ ಬಿದೋದ. ಕೆನ್ಕೆನ್ನ ತಿಳಿದಾ ಕುಟ್ಲು ಹಾಳಾದವನೇ ಹಾಳಾದವನೇ. ಹೊರೆ ಬರ್ಸು ಅಂದ್ರೆ ಹೊರೆ ತಳ್ಳುಬಿಟ್ಟು ಮ್ಯಾಲೆ ಬಿದ್ಕತ್ತೀಯ. ನಾನ್ ಆಗ್ನೇ ಹೇಳಿಲ್ವ ನಿನಗೆ? ನಾನು ಮೊದಲೇ ವಯಸ್ಸಾದವನು, ಹೊರೆ ಎತ್ತವಾಗಿ ನಾನು ತೂರಾಡಿ ಮೈ ಕೈ ಮುಟ್ಟಿದ್ರೆ ಬೇಜಾರು ಮಾಡ್ಕೋಬೇಡ ಅಂತ ಹೇಳಿಲ್ವಾ? ಸರಿ ಆಯ್ತು, ಒರ್ಸು ದಾಸಯ್ಯ ಅಂದ. ಮತ್ತೆ ಇಬ್ರು ಸೇರಿ ಹೊರನ ಎತ್ತಾ ಇದ್ದಾರೆ. ಗೆಣಸಿನವರೇ ತಳ್ಳು ಪಕ್ಕಕ್ಕೆ ಬಿಡಿಸ್ಬಿಟ್ಟು ಕುಸುಮಾನೆ ಮೇಲೆ ಬಿದೋದ. ತಪ್ಕೊಳಕ್ ಹೋದ ರಂಗಪ್ಪ ಎಲ್ಲ ಪಾಪಿ ಸನ್ಯಾಸಿ ಕೈಯನ್ನು ತೆಗೆದು ಹೊಡಿಬೇಕು ಅಂತೇಳಿ ಎತ್ತಿದ್ಲು. ಸರಿ, ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಗರುಡಾದ್ರಿವಾಸ ಶ್ರೀ ವೆಂಕಟೇಶ ನಾರಾಯಣ ನಾರಾಯಣ ದೇವ ದೇವ ಪಾಂಡುರಂಗ
ಎಂದಿಗೆ ಯಾವತ್ತಿನ ದರ್ಶನವಾಗುತ್ತೆ ಅಂತೇಳಿ ಕಾಯ್ತಾ ಇದ್ದೆ ನನ್ನಪ್ಪ. ನನ್ನ ಜನ್ಮವು ಧನ್ಯವಾಯಿತು ನಿನ್ನ ದರ್ಶನದಿಂದ ಅಂತೇಳಿ ಧಾರಾವತಿಯಾಗಿ ಕಣ್ಣೀರಿ ಸುರಿಸುತ್ತ ಅಪ್ಪ ಅಪ್ಪ ರಂಗಪ್ಪ ನೀನು ಅನ್ನುವುದು ತಿಳಿಯದೆ ಏನೇನೋ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟಿದ್ದೀನಿ ತಂದೆ. ನನ್ನ ಅಪರಾಧವನ್ನು ಮನ್ನಿಸು ಕುಸುಮಾಲೆ. ನಿನಗಾಗಿ ನಾನು, ನನಗಾಗಿ ನೀನು ಇರುವಾಗ ನಮ್ಮಿಬ್ಬರಲ್ಲಿ ಭೇದ ಎಂತಹದ್ದು. ನಡೆ ಹೋಗೋಣ ನನ್ನ ಬೆಳ್ಳಿ ಬೆಟ್ಟಕ್ಕೆ. ಪರಮಾತ್ಮ ನಾನು ಹಿತ್ತಿಂದ ಇತ್ತಲೇ ಬಂದರೆ ನನ್ನ ಜನಾಂಗವು ಹಾಡಿಕೊಳ್ಳುತ್ತಾರೆ ತಂದೆ. ನನ್ನ ಮನೆಗೆ ಬಂದು ಕೇಳಿದರೆ ನನ್ನ ತಂದೆ ತಾಯಿ ಅಕ್ಕ ಅಣ್ಣ ತಮ್ಮಂದಿರೆಲ್ಲರೂ ಸೇರಿ ನಿನಗೆ ವಿಜೃಂಭಣೆಯಿಂದ ಮದುವೆ ಮಾಡಿಸಿಕೊಡುತ್ತಾರೆ. ಬಾನನ್ ನೋಡಿಯ ಎಂದಾಗ ಕುಸುಮಾಲೆ ಮತ್ತೆ ನಿನ್ನನ್ನು ಕಾಣುತ್ತೀನಿ ಊರಲ್ಲಿ ಅಂತೇಳಿ ಮಾಯವಾದ ಶ್ರೀರಂಗಯ್ಯ. ಮಾಯವಾದ ಕೂಡಲೇ ಕುಸುಮಾಲೆ ತನಗೆ ತಾನೇ ಒಬ್ಬಳೆ ಬೆಟ್ಟವನ್ನು ಹತ್ತುತ್ತಾ ಇಳಿಯುತ್ತಾ ಕಾಡಿನಲ್ಲಿ ರಂಗನ ಧ್ಯಾನವನ್ನು ಮಾಡ್ತಾ ಬರ್ತಿದ್ದಾಳೆ. ರಂಗ ಪಾಂಡುರಂಗ ಬೆಳಗಿರಿ ರಂಗ ನನ್ನಪ್ಪ ಪೀಠಲ ಅಂತೇಳಿ ರಂಗನ ಧ್ಯಾನವನ್ನು ಮಾಡಿಕೊಂಡು ಕುಸುಮಾಲೆ ಆ ಬೆಳ್ಳಿ ಬೆಟ್ಟದಿಂದ ಬರ್ತಾ ಇದ್ದಾಳೆ. ಇತ್ತ ಬೊಮ್ಮೇಗೌಡ ನನ್ನ ಮಗಳು ಬರ್ನಿಲ್ವಲ್ಲ, ಈ ನಡುರಾತ್ರಿ ಆಯಿತು, ನನ್ನ ಮಗಳು ಎಲ್ಲೋದಲೋ ಕಾಣನಲ್ಲ ಅಂತೇಳಿ ಬೆಟ್ಟ ಗುಡ್ಡಗಳನ್ನೆಲ್ಲ ಆ ಕಾಡಾದ ಕಾಡನ್ನೆಲ್ಲ ಹುಡುಕಾಡುತ್ತ ಬರ್ತಾ ಇದ್ದಾರೆ. ಸರಿ ಬರುವಂತ ತಂದೆಯನ್ನ ಕಾಣದೆ ರಂಗನ ಧ್ಯಾನದಲ್ಲಿ ಹೋಗ್ತಾ ಇದ್ದಾಳೆ. ಮಗಳೇ ಅಮ್ಮ ಯಾಕಮ್ಮ ಯಾಕಮ್ಮ ಈ ರೀತಿ ಕಾಡಿನ ಉಳ್ಕೊಂಡೆ. ದಾಸಪ್ಪ 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 ಅನ್ನುವುದೇ ಒಂದು ಜ್ಞಾನವಾಯಿತು. ಮಚ್ಚು ಬಾಯಿ ಯಾರವನು ದಾಸಪ್ಪ ಹಾಗಂತೇಳಿ ಕೋಪದಿಂದ ಮಗಳನ್ನ ಮನೆಗೆ ಕರೆದುಕೊಂಡು ಬಂದಿದ್ದಾನೆ. ಸರಿ ಕುಸುಮಾಲೆ ಅನ್ನ ತಿಂತ ಇಲ್ಲ, ನೀರು ಕುಡಿತಾ ಇಲ್ಲ, ಕಣ್ಣಿಗೆ ನಿದ್ರೆ ಇಲ್ಲ. ರಂಗ ಪಾಂಡುರಂಗ ದಾಸಪ್ಪ ದಾಸಪ್ಪ ಅಂತೇಳಿ ನಿದ್ದೆ ಮಾಡದೆ ಆ ರಂಗನ ಧ್ಯಾನವನ್ನು ಮಾಡ್ತಿದ್ದಾಳೆ. ಅದನ್ನ ಕಂಡು ಬೊಮ್ಮೇಗೌಡನಿಗೆ ಬಲ ಕೋಪ ಬಂತು. ನನ್ನ ಮಗಳು ಒಂದು ರಾತ್ರಿ ಯಾವ ತಾಂಡಪ್ಪನ ಕೆರೆಯಲ್ಲಿ ಹಿದ್ದು ಬಂದ ಮೇಲಿಂದ ಅನ್ನ ತಿಂತ ಇಲ್ಲ, ನೀರು ಕುಡಿತಾ ಇಲ್ಲ, ಕಣ್ಣಿಗೆ ನಿದ್ರೆ ಇಲ್ಲ, ದಾಸ ದಾಸಪ್ಪ ಅಂತೇಳಿ ದಾಸನ ಧ್ಯಾನ ಮಾಡ್ತಿದ್ದಾಳೆ. ಯಾವನೋ ಪಾಪಿ ನನ್ನ ಮಗಳ ತಲೆ ಕೆಡಿಸಿದ್ದಾನೆ, ಯಾವನೋ ದಾಸಪ್ಪ ನನ್ನ ಮಗಳನ್ನ ಮನಸ್ಸನ್ನು ಕೆಡಿಸಿದ್ದಾನೆ ಅಂತೇಳಿ ಕೋಪದಲ್ಲಿ ಕೂತಿದ್ದಾನೆ. ಅಲ್ಲಿಗೆ ಒಂದು ದಿನ ಎರಡು ದಿನ ಮೂರು ದಿನವಾಯಿತು. ರಂಗಪ್ಪ ಯೋಚನೆ ಮಾಡಿದ, ಓಹೋ ಮಾಲೆ ವಿಚಾರವನ್ನ ಬೊಮ್ಮೇಗೌಡನಿಗೆ ತಿಳಿಸಬೇಕು ಅಂತೇಳಿ ರಂಗಪ್ಪ ನಿಂತ ಜಾಗದಲ್ಲೇ ಒಂದು ಬುಡುಬುಡಕಿ ವೇಷವನ್ನು ಧರಿಸದ. ಆಲಕ್ಕಿ ಶಕನ ನೋಡದೈತೆ, ಆಲಕ್ಕಿ ಶಕನ ನೋಡದೈತೆ, ಆಲಕ್ಕಿ ಶಕನ ನೋಡದೈತೆ, ಆಲಕ್ಕಿ ಶಕನ ನೋಡದೈತೆ. ಚಿಕ್ಕ ಬಾಗಲ ಉಡುಗಿ ಸ್ವಾಮಿ, ಅಚ್ಚ ಕೆಂಪಿನ ಉಡುಗಿ ಸ್ವಾಮಿ, ಬಕ್ಕ ಬಕ್ಕನೆ ಬೆತ್ತಳೆ ಸ್ವಾಮಿ, ರಂಗನ ಧ್ಯಾನ ಮಾಡ್ತಳೆ ಸ್ವಾಮಿ. ಟೆಂಕ ಬಾಗಲ ಹುಡುಗಿ ಸ್ವಾಮಿ, ಅಚ್ಚ ಕಂಪಿನ ಹುಡುಗಿ ಸ್ವಾಮಿ, ಬೆತ್ತ ಬೆತ್ತನೆ ಬೆತ್ತಳೆ ಸ್ವಾಮಿ, ರಂಗನ ಧ್ಯಾನ ಮಾಡ್ತಳೆ ಸ್ವಾಮಿ. ಅದಕ್ಕೊಂದು ಮಂತ್ರ ಮಾಡ್ಬೇಕು ಸ್ವಾಮಿ, ಅದಕ್ಕೊಂದು ಕಟ್ಟ ಹಾಕ್ಬೇಕು ಸ್ವಾಮಿ. ಆಲಕ್ಕಿ ಶಕುನ ನೋಡದೈತೆ, ಆಲಕ್ಕಿ ಶಕುನ ನೋಡದೈತೆ, ಆಲಕ್ಕಿ ಶಕುನ ನೋಡದೈತೆ, ಆಲಕ್ಕಿ ಶಕುನ ನೋಡದೈತೆ. ಯಾವಾಗ ಬೆಳಗಿರ ರಂಗಯ್ಯ ಹಾಲಕ್ಕಿ ಶಕನ ನುಡಿದೈತೆ, ಹಾಲಕ್ಕಿ ಶಕನ ನುಡಿದೈತೆ, ತೆಂಕ ಬಾಗಲ ಉಡುಗಿ ಸ್ವಾಮಿ, ಅಜ್ಜ ಕೆಂಪಿನ ಉಡುಗಿ ಸ್ವಾಮಿ, ಬೆಚ್ಚ ಬೆಚ್ಚನೆ ಬೆಸ್ತಳೆ ಸ್ವಾಮಿ, ರಂಗನ ಧ್ಯಾನ ಮಾಡ್ತಳೆ ಸ್ವಾಮಿ. ಜಲ ಅಯೋಗ್ಯ ನನ್ನ ಮಗಳಿಗೆ ಕಂಟಿಕೊಂಡು ಕಟ್ತೀನ ಪಾಪಿ ಅಂತೇಳಿ ಕೈಯಲ್ಲಿ ಹಿಡಿದಿರುವಂತ ಬೆಟ್ಟದ ದೊಣ್ಣೆಯನ್ನು ಎತ್ತಿಕೊಂಡು ಸ್ವಾಮಿ ರಂಗಪ್ಪನಿಗೆ ಹೊಡಿಬೇಕು ಅಂತೇಳಿ ಹೊಡೋಡಿ ಬಂದ. ಪಾಪಿ ನನ್ನ ಮಗಳು ದಾಸೇನ ಕಟ್ಕೊಂಡು ಹೊಡಕ್ತಾಳೇನೋ, ಅದು ಹಾಗಾಗುತ್ತೋ ನಾನು ನೋಡ್ತೀನಿ ಅಂತೇಳಿ ಯೋಚನೆ ಮಾಡ್ತಾ ಕೂತಿದ್ದಾನೆ. ಹೌದು ದಿನ ಒಂದು ಎರಡು ಮೂರು ಕ್ಷಣದಲ್ಲಿ ಕಳೆದು ಹೋಯಿತು. ಸರಿ ಮೂರು ದಿನ ಆ ನಡುರಾತ್ರಿಯಲ್ಲಿ ರಂಗಪ್ಪ ಕನಕನ ಕಲ್ಲುಗುಡಿ ಇತ್ತಲ್ಲ ಆ ಕಲ್ಲುಗುಡಿ ಮ್ಯಾಲೆ ನಿಂತ್ಕೊಂಡು ಆ ಶಂಕನ ಕೂಗಾಕಿ ಕುಸುಮಾಲೆಯನ್ನ ಕೂಗ್ತಾ ಇದ್ದಾಳೆ. ಕುಸುಮಾಲೆಯನ್ನ ಬಾ ಬಾ ಎಂದು ಕೂಗದಂತ ಭಾಷವಾಯಿತು. ಮನಗಿದಂತ ಕುಸುಮಾಲೆ ಆರು ಜನ ಅಕ್ಕಂದಿರನ್ನು ಬಿಟ್ಟು ಎದ್ದು ರಂಗ ಪಾಂಡುರಂಗ ಗೋವಿಂದ ಪಿಠಲ ಅಂತೇಳಿ ರಂಗನ ಧ್ಯಾನವನ್ನು ಮಾಡ್ತಾ ಆ ಕಾಡಿನಲ್ಲಿ ಬರ್ತಾ ಇದ್ದಾಳೆ. ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಗರುಡಾದ್ರಿವಾಸ ಶ್ರೀ ವೆಂಕಟೇಶ ನಾರಾಯಣ ನಾರಾಯಣ. ಬೆಳಗಾಯಿತು. ಹೌದು ಬಾಜಿ ಕುಸುಮಾಲೆ ಇಲ್ಲ. ಆ ಎಂತ ಮೋಸವಾಯಿತು, ಯಾವನೋ ಮಾಯಾವಿ ನನ್ನ ಮಗಳನ್ನ ಮಾಯದಲ್ಲಿ ಕರ್ಕೊಂಡು ಹೊರಟೋಗಿದ್ದಾನಲ್ಲ. ತಮ್ಮಂದಿರೇ ನಡೀರಿ ಹೋಗೋಣ ಅಂತೇಳಿ ಊರ ಜನರನ್ನೆಲ್ಲ ಕರೆದುಕೊಂಡು ಕೈಯಲ್ಲಿ ಕೊಳ್ಳಿ ಮಚ್ಚು ದೊಣ್ಣೆ ಎಲ್ಲವನ್ನು ಹಿಡಿದು ರಂಗಪ್ಪನ ಹುಡಿಕೊಂಡು ಬರ್ತಾ ಇದ್ದಾರೆ. ಎಲ್ಲಿಗೆ ಬಂದಿದ್ದಾರೆ? ಅಲ್ಲಿ ಇಲ್ಲಿ ಸುತ್ತಾಡ್ತಾ ಪಾರವಾಳದ ಕಲ್ಲುಗುಡಿ ಹತ್ರ ಬಂದು ನಿಂತಿದ್ದಾರೆ. ಬೊಮ್ಮೇಗೌಡ ಹುಡೋಡಿ ಬಂದ, ಮಗಳೇ
ಯಾಕಮ್ಮ ಯಾಕಮ್ಮ ಇಲ್ಲಿ ಬಂದು ಕೂತಿದ್ಯಾ ಪಾಪಿ? ನನ್ನ ಮಗಳನ್ನ ಹಾಳು ಮಾಡ್ಬಿಟ್ಟಿಯಲ್ಲ, ನನ್ನ ಮಗಳನ್ನ ಎಂತೆಂತ ಅವ್ರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೆ, ನನ್ನ ಆಸೆಗೆ ಕಲ್ಲು ಹಾಕ್ಬಿಟ್ಟಿಯಲ್ಲ ಪಾಪಿ, ನನ್ನ ಮಗಳನ್ನ ಹಾಳು ಮಾಡ್ಬಿಟ್ಟಿಯಲ್ಲ ಅಂದ. ಸ್ವಾಮಿ ರಂಗಪ್ಪನ ಹೊಡೆದು ಸಾಯಿಸಬೇಕು ಅಂತೇಳಿ ನುಗ್ಗಿದರೆ ಆ ಕುಸುಮಾಲೆ ತಡೆದಿದ್ದಾಳೆ. ಅಪ್ಪಾಜಿ ಇದೋ ನಿಮ್ಮಪ್ಪ, ಅದಕ್ಕೆ ನಮಸ್ಕರಿಸಿವೆ. ನನ್ನ ದೇವರನ್ನು ಹೊಡಿಬೇಡಿ, ನನ್ನ ಸ್ವಾಮಿಯನ್ನು ಹೊಡಿಬೇಡಿ. ಏನಂದಮ್ಮ ಏನಂದೆ? ಈ ಪಾಪಿ ನಿನ್ನ ಸ್ವಾಮಿಯೇ, ಇವನು ನನ್ನ ಸ್ವಾಮಿ, ನಮ್ಮಪ್ಪ ಬೆಳಗಿರಿ ರಂಗಪ್ಪ, ಇವನು ಬೆಳಗಿರಿ ರಂಗಪ್ಪನೇ, ನನ್ನ ಮನೆ ದೇವರೇ, ಹಾಗಿದ್ಮೇಲೆ ದರ್ಶನ ಕೊಡಲಿ ಎಂದ. ಆಗ ಕುಸುಮಾಲೆ ಸ್ವಾಮಿ ರಂಗಪ್ಪನ ಪಾದದ ಮೇಲೆ ಬಿದ್ದು ದುಃಖ ಮಾಡಿ ಹೇಳ್ತಿದ್ದಳು, ಒಡೆಯ ನನ್ನ ಜನರೆಲ್ಲರೂ ನಿನ್ನನ್ನು ಹಾಡಿಕೊಳ್ತಿದ್ದಾರೆ, ನನಗೆ ನಾಚಿಕೆಯಾಗ್ತಾ ಇದೆ, ನನ್ನ ಮಾನವನ್ನ ಕಾಪಾಡು, ದರ್ಶನ ನೀಡು ಎಂದಾಗ ವಿಶ್ವರೂಪನ ತಾಳಿ ನಿಂತ ರಂಗಯ್ಯ. ನನ್ನಪ್ಪ ಪಾಂಡುರಂಗ, ನಿನ್ನ ದರ್ಶನದಿಂದ ನಮ್ಮ ಜನ್ಮ ಧನ್ಯವಾಯ್ತು ತಂದೆ. ಅಯ್ಯ ಬೊಮ್ಮೆಗೌಡ, ನಿನ್ನ ಮಗಳನ್ನ ನಾನು ಮನಸಾರ ಒಪ್ಪಿ ನಾನು ಮದುವೆ ಆಗುವ ಸಲುವಾಗಿ ಈ ದಾಸೇನಿವೇಶದಲ್ಲಿ ಬರಬೇಕಾಗಿತ್ತು. ಬೊಮ್ಮೆಗೌಡ, ನಿನ್ನ ಮಗಳನ್ನ ನಾನು ಮನಸಾರ ಒಪ್ಪಿ ಮದುವೆ ಆಗುತ್ತಿರುವುದಕ್ಕೆ ನಾನು ಕೊಡ್ತಿರುವಂತ ಈ ತೆರ, ಪರಮಾತ್ಮ ನಿನಗಾಗಿ ಹುಟ್ಟಿರುವ ಮಗಳನ್ನ ಬೇಡ ಅನ್ನೋ ನಾನು ಯಾರು ತಂದೆ, ಇದು ಸ್ವೀಕರಿಸು ಅಂತ ಹೇಳಿ ಕೊಟ್ಟ. ಎಲ್ಲರೂ ಸೇರಿದ್ದಾರೆ ಆ ಬೆಳ್ಳಿ ಬೆಟ್ಟದಲ್ಲಿ ಶುಭ ದಿನದಲ್ಲಿ. ಸುರನರ ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷರಾದಿಯಾಗಿ ಎಲ್ಲರೂ ಆ ಬೆಳ್ಳಿ ಬೆಟ್ಟಕ್ಕೆ ನೆರವೇರಿದ್ದಾರೆ. ಆಕಾಶದ ಎತ್ತರಕ್ಕೂ ಚಪ್ಪರ, ಭೂಮಿಯಗಲಕ್ಕೂ ಅಸೇಮನೆ, ಲಕ್ಷೋಪಲಕ್ಷ ಜೋಡಿ ವಾಲಗದಲ್ಲಿ ಕುಸುಮಾಲೆ ಬೆಳಗಿರಿ ರಂಗಯ್ಯನ ಮದುವೆ ನೆರವೇರಿದೆ ಆ ಬೆಳ್ಳಿ ಬೆಟ್ಟದಲ್ಲಿ. ಬೆಳ್ಳಿ ಬೆಟ್ಟದ ಒಡೆಯ ಬೆಳಗಿರಿಯ ರಂಗನಿಗೆ ಬೆಳಗಿ